Dear students, alternating current in a next part ಗೆ ನಾವು ಡಿಸ್ಕಸ್ ಮಾಡೋಣ ಇವತ್ತು ಇಲ್ಲಿ ನೀವು ಈ ಒಂದು ವಿಡಿಯೋ ನೋಡೋದಕ್ಕಿಂತ ಮೊದಲು ಇದರ ಹಿಂದಿನ ವಿಡಿಯೋವನ್ನು ಸೊ ಕಂಪಲ್ಸರಿಯಾಗಿ ನೋಡಿ ಅದರಲ್ಲಿ ಬರುವಂಥ ಪಾಯಿಂಟ್ಸ್ಗಳನ್ನು ಮಾರ್ಕ್ ಮಾಡಿಕೊಂಡು ಆಮೇಲೆ ಇದನ್ನು ನೋಡಿದರೆ ನಿಮ್ಗೆ ಕ್ಲೀನಾಗಿ ಅರ್ಥ ಆಗುತ್ತೆ ಸೊ ಇಲ್ಲಿ ನಾವು ಈ ಹಿಂದಿನ ವಿಡಿಯೋ ಇತ್ತಲ್ವ ಪಾರ್ಟ್ ಟೂದಲ್ಲಿ ಅದರಲ್ಲಿ ಏನು ಮಾಡಿದ್ವಿ ಕೇಳಿದರೆ ಒಂದು ಆಲ್ಟರ್ನೇಟಿಂಗ್ ಕರೆಂಟನ್ನು ರೆಜಿಸ್ಟ್ರಿಗೆ ಪಾಸ್ ಮಾಡಿದ್ವಿ ಕರೆಂಟ್ ಮತ್ತು ವೋಲ್ಟೇಜಿನ ಫೇಸ್ಗಳಲ್ಲಿ ಏನಾದರೂ ವ್ಯತ್ಯಾಸ ಇದೆಯಾ ಅಂತ ಚೆಕ್ ಮಾಡಿದ್ವಿ ದೇ ಆರ್ ಇನ್ ಫೇಸ್ ಆಮೇಲೆ ಏನು ಮಾಡಿದ್ವಿ ಕೇಳಿದರೆ ಒಂದು ಇಂಡಕ್ಟ್ರನ್ನು ತಗೊಂಡ್ವಿ ಇಂಡಕ್ಟ್ರನ್ನು ತಗೊಂಡು ಅಲ್ಲಿ ಮತ್ತೆ ನಾವು ಕರೆಂಟ್ ಮತ್ತು ವೋಲ್ಟೇಜಿನ ಫೇಸನ್ನು ಚೆಕ್ ಮಾಡಿದ್ವಿ ದೆರ್ ಈಸ್ ಎ ಫೇಸ್ ಡಿಫ್ರೆನ್ಸ್ ಅದಾದಮೇಲೆ ನಾವು ಕೆಪಾಸಿಟರ್ಗೆ ಕನೆಕ್ಟ್ ಮಾಡಿದ್ವಿ ಆಲ್ಟರ್ನೇಟಿಂಗ್ ಸೋರ್ಸನ್ನು ಅಲ್ಲಿ ಮತ್ತೆ ಕರೆಂಟ್ ಮತ್ತು ವೋಲ್ಟೇಜ್ನಲ್ಲಿ ಫೇಸ್ ಡಿಫ್ರೆನ್ಸನ್ನು ಅಬ್ಸರ್ವ್ ಮಾಡಿದ್ವಿ ಸೊ ಈ ಮೂರನ್ನು ಡಿಫ್ರೆಂಟಾಗಿ ಸಪ್ರೇಟಾಗಿ ನಾವು ಸ್ಟಡಿ ಮಾಡಿದ್ವಿ ಅಲ್ಲಿ ಅದನ್ನು ಒಂದು ಸರಿ ನೀವು ಕ್ಲೀನಾಗಿ ನೋಡ್ಕೊಂಡು ಬಂದರೆ ಈಗ ನಾನಿಲ್ಲಿ ಏನು ಎಕ್ಸ್ಪ್ಲೇನ್ ಮಾಡ್ತೇನೆ ಅದು ನಿಮ್ಗೆ ಪೂರ್ತಿ ಅರ್ಥ ಆಗುತ್ತೆ ಸೊ ಫಸ್ಟ್ ಏನು ಕೇಳಿದರೆ ಇಲ್ಲಿ ನಾವು ಇವತ್ತಿನ ಕ್ಲಾಸಲ್ಲಿ ಈ ಕೆಪಾಸಿಟರು ರೆಜಿಸ್ಟರು ಮತ್ತು ಇಂಡಕ್ಟರು ಈ ಮೂರು ಒಟ್ಟಿಗೆ ಕಂಬೈನ್ಡ್ ಆಗಿ ಅಂದರೆ ಯಾವ ಕಾಂಬಿನೇಷನ್ನು ಸೀರೀಸ್ ಕಾಂಬಿನೇಷನ್ನಲ್ಲಿ ಸೀರೀಸ್ ಕಾಂಬಿನೇಷನ್ನಲ್ಲಿ ಇಟ್ಕೊಂಡು ಅದಕ್ಕೆ ಎ ಸಿ ಸಪ್ಲೈಯನ್ನು ಕೊಟ್ಟರೆ ಏನಾಗುತ್ತೆ ಅನ್ನೋದನ್ನು ನೋಡಬೇಕು ಸೊ ಅದಕ್ಕಾಗಿ ನಾವೇನು ಮಾಡುವಾಗ ಕೇಳಿದರೆ ಅದಕ್ಕೆ ಎಲ್ ಸಿ ಆರ್ ಸರ್ಕ್ಯೂಟ್ ಅಂತ ಕರೀತಾರೆ ಎಲ್ ಸಿ ಆರ್ ಅಂದರೆ ಎಲ್ ಅನ್ನೋದು ಇಂಡಕ್ಟರ್ಗೆ ಸಿ ಅಂದರೆ ಕೆಪಾಸಿಟರು ಆರ್ ಅಂದರೆ ರೆಜಿಸ್ಟರ್ ಅಂತೇಳಿ ಸೊ ಹಾಗಾಗಿ ಎಲ್ ಸಿ ಆರ್ ಸರ್ಕ್ಯೂಟ್ ಅಂತ ಶಾರ್ಟಾಗಿ ಹೇಳ್ತೀವಿ ಅಂದರೆ ನಾವೇನು ಮಾಡ್ತೀವಿ ಕೇಳಿದರೆ ಒಂದು ಇಂಡಕ್ಟರು ಒಂದು ಕೆಪಾಸಿಟರು ಒಂದು ರೆಜಿಸ್ಟ್ರನ್ನು ಸೀರೀಸಲ್ಲಿ ಕನೆಕ್ಟ್ ಮಾಡ್ತೀವಿ ಸೊ ಇಲ್ಲಿ ನಾವು ಮಾಡಬೇಕಾಗಿರೋ ಮೇನ್ ಅಂದರೆ ನೋಡಿ ಅಲ್ಲಿ ನಮಗೆ ರೆಜಿಸ್ಟ್ರನ್ನು ಅಪ್ಲೈ ಮಾಡಿದಾಗ ನಮಗೆ ಅದರ ಒಂದು ಅಪೋಸಿಷನ್ ಎ ಸಿಯನ್ನು ಅಪೋಸ್ ಮಾಡುವಂಥ ಒಂದು ಪ್ರಾಪರ್ಟಿಯನ್ನು ತೋರಿಸುವಂಥ ರೆಜಿಸ್ಟರ್ನ ರೆಜಿಸ್ಟೆನ್ಸ್ ಆರ್ ಅಂತ ಬಂದಿತ್ತು ಹಾಗೆ ನಾವು ಇಂಡಕ್ಟ್ರನ್ನು ಯೂಸ್ ಮಾಡಿದಾಗ ನಮಗೇನು ಬಂತು ಅಪೋಸಿಷನ್ ಪ್ರಾಪರ್ಟಿಯನ್ನು ತೋರಿಸ್ತಾ ಇರೋದಕ್ಕೆ ನಾವು ಎಕ್ಸೆಲ್ ಅಂತ ಡಿನೋಟ್ ಮಾಡಿದ್ವಿ ಸೊ ಎಕ್ಸೆಲ್ ಅಂದರೆ ಏನದು ಒಮೆಗಾ ಇಂಟು ಎಲ್ ಅನ್ನೋದು ಎಲ್ ಅನ್ನೋದು ಇಂಡಕ್ಟೆನ್ಸ್ ಆಫ್ ದ ಕಾಯಿಲ್ ಕೆಪಾಸಿಟರ್ನ ಕನೆಕ್ಟ್ ಮಾಡಿದಾಗ ನಮಗೇನು ಬಂತು ಅಲ್ಲಿ ಅಪೋಸಿಷನ್ನು ಎಕ್ಸ್ ಸಿ ಅಂತ ಮಾರ್ಕ್ ಮಾಡಿದ್ವಿ ಅಂದರೆ ಒನ್ ಬೈ ಒಮೆಗಾ ಸಿ ಅನ್ನುವಂಥದ್ದು ಸೊ ಇಲ್ಲಿ ಈ ಮೂರನ್ನು ಒಟ್ಟಿಗೆ ಕನೆಕ್ಟ್ ಮಾಡಿದ್ದೀವಿ ನಾವು ಇಂಡಕ್ಟರು ಕೆಪಾಸಿಟರು ಮತ್ತು ರೆಜಿಸ್ಟರ್ ಈ ಮೂರನ್ನು ಒಟ್ಟಿಗೆ ಕನೆಕ್ಟ್ ಮಾಡಿದಾಗ ಸೀರೀಸಲ್ಲಿ ನಾವು ಅದಕ್ಕೆ ಒಂದು ಎ ಸಿ ಸಪ್ಲೈಯನ್ನು ಕೊಟ್ಟಾಗ ಅಲ್ಲಿ ನಮಗೆ ಏನು ಅಪೋಸಿಷನ್ ಬರ್ತದೆ ಅದನ್ನು ಫೈಂಡ್ ಔಟ್ ಮಾಡಬೇಕು ಸೊ ಅದಕ್ಕೆ ಇಂಪೆಡೆನ್ಸ್ ಅಂತ ಕರೀತಾರೆ ಅದನ್ನು ಫೈಂಡ್ ಔಟ್ ಮಾಡಬೇಕು ಒಂದು ಕೆಲಸ ಇದೆ ಎರಡನೇದೇನು ಕೇಳಿದರೆ ಈ ಕರೆಂಟ್ ಮತ್ತು ವೋಲ್ಟೇಜ್ನ ಮಧ್ಯದ ಫೇಸ್ ಡಿಫರೆನ್ಸ್ ಎಷ್ಟು ಅನ್ನೋದು ಬೇಕು ನಮಗೆ ಸೊ ಇಲ್ಲಿ ನಾವು ಈಸಿಯಾಗಿ ಹಿಂದಿನ ಆ ಎಕ್ಸಾಂಪಲ್ಗಳಲ್ಲಿ ಮಾಡಿದ ಹಾಗೆ ಕಾಸ್ ಅಥವಾ ಸೈನ್ ಬಂದಾಗ ನಾವು ಅದನ್ನು ಪ್ಲಸ್ ಫೈ ಬೈ ಟು ಮೈನಸ್ ಫೈ ಬೈ ಟು ಅಂತ ಡಿಫ್ರೆನ್ಸನ್ನು ಬರೀತಾ ಇದ್ವಲ್ಲ ಸೊ ಅಷ್ಟು ಈಸಿಯಾಗಿಲ್ಲ ಇದು ಯಾಕೆಂದರೆ ಮೂರು ಬೇರೆ ಬೇರೆ ಒಂದು ಕಂಪೋನೆಂಟ್ಗಳು ಸೊ ಅದನ್ನು ನಾವು ಕನೆಕ್ಟ್ ಮಾಡಿದ್ದೀವಿ ಆ ಸೀರೀಸಲ್ಲಿ ಅದಕ್ಕೆ ನಾವು ಸಪ್ಲೈಯನ್ನು ಕೊಡ್ತಾ ಇದ್ದೀವಿ ಸೊ ಅದಕ್ಕಾಗಿ ನಾವು ಏನೇನು ಮಾಡಬೇಕು ಈಗ ಒಂದು ಮ್ಯಾಕ್ಸಿಮಮ್ ಕರೆಂಟ್ನ ಎಕ್ಸ್ಪ್ರೆಷನನ್ನು ಫೈಂಡ್ ಔಟ್ ಮಾಡಬೇಕು ಹಾಗೆ ಮಾಡ್ತಾ ನಾವು ಇಂಪೆಡೆನ್ಸನ್ನು ಫೈಂಡ್ ಔಟ್ ಮಾಡಬೇಕು ಇಂಪೆಡೆನ್ಸ್ ಅಂದರೆ ಏನು ಅಂತ ಹೇಳಿದೆ ನಾನು ಅಪೋಸಿಷನ್ ಅಫೋರ್ಡ್ ಬೈ ದ ಕಂಪ್ಲೀಟ್ ಸರ್ಕ್ಯೂಟ್ ಎಲ್ ಸಿ ಆರ್ ಸರ್ಕ್ಯೂಟ್ನಿಂದ ಅಪೋಸಿಷನ್ ಏನು ಬರುತ್ತಲ್ಲ ಅದಕ್ಕೆ ನಾವು ಇಂಪೆಡೆನ್ಸ್ ಅಂತ ಕರಿತೀವಿ ಇದೊಂದು ಕೆಲಸ ಇದೆ ಜೊತೆಗೆ ಫೇಸ್ ಆ್ಯಂಗಲನ್ನು ಫೈಂಡ್ ಔಟ್ ಮಾಡಬೇಕು ಇಷ್ಟು ಕೆಲಸ ಇದೆ ಸೊ ಇದಕ್ಕೆ ಒಂದು ಎರಡು ಮೆಥಡ್ಗಳು ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿದೆ ಅದರಲ್ಲಿ ಇವತ್ತು ನಾವು ಫಸ್ಟ್ ಮೆಥಡನ್ನಷ್ಟೇ ಡಿಸ್ಕಸ್ ಮಾಡೋಣ ಸೊ ಏನು ಕೇಳಿದರೆ ಯೂಸಿಂಗ್ ಪೇಷರ್ ಸೊ ಪೇಷರ್ ಬಗ್ಗೆ ನೀವು ತಿಳ್ಕೊಂಡಿದ್ದೀರಾ ಹಿಂದಿನ ಒಂದು ಕ್ಲಾಸಲ್ಲಿ ಸೊ ನಾವು ಏನು ಈ ವೋಲ್ಟೇಜ್ ಮತ್ತು ಕರೆಂಟ್ ಅನ್ನು ಆಲ್ಟರ್ನೇಟಿಂಗ್ ಕೇಸಲ್ಲಿ ನಾವು ವೆಕ್ಟರ್ ಅಂತ ಟ್ರೀಟ್ ಮಾಡಿದರೆ ಈ ಪೇಷರ್ ಅನ್ನೋದೇನು ಕೇಳಿದ್ರೆ ರೊಟೇಟಿಂಗ್ ವೆಕ್ಟರ್ ಸೊ ಇಟ್ ಶೋಸ್ ಆಲ್ ದ ಪ್ರಾಪರ್ಟಿ ಆಫ್ ದ ವೆಕ್ಟರ್ಸ್ ವೆಕ್ಟರ್ಸ್ನ ಎಲ್ಲ ಪ್ರಾಪರ್ಟಿಯನ್ನು ತೋರಿಸುತ್ತೆ ಸೊ ಇದೊಂದು ಮೆಥಡ್ ಇದೊಂದು ಟೆಕ್ನಿಕ್ ಇದನ್ನು ಈ ಒಂದು ಸರ್ಕ್ಯೂಟನ್ನು ಸಾಲ್ವ್ ಮಾಡಲಿಕ್ಕೆ ಸೊ ನಾವು ಇವತ್ತು ಆ ಪೇಷರ್ ಟೆಕ್ನಿಕನ್ನು ಯೂಸ್ ಮಾಡಿ ಈಗಾಗಲೇ ಹೇಳಿದಾಗ ನಿಮಗೆ ಎಕ್ಸ್ಪ್ರೆಷನ್ ಫಾರ್ ದ ಮ್ಯಾಕ್ಸಿಮಮ್ ಕರೆಂಟು ಆಮೇಲೆ ಇಂಪೆಡೆನ್ಸು ಆಮೇಲೆ ಫೇಸ್ ಆ್ಯಂಗಲ್ ಇವಿಷ್ಟನ್ನು ಫೈಂಡ್ ಔಟ್ ಮಾಡುವ ಸೊ ಹಾಗಾಗಿ ನಾವೀಗ ನೆಕ್ಸ್ಟು ಮುಂದಕ್ಕೆ ಹೋಗೋಣ ಈಗ ಸೊ ಈಗ ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಎಲ್ ಸಿ ಆರ್ ಅಂದರೆ ಎಲ್ ಇಂಡಕ್ಟರ್ ಕೆಪಾಸಿಟರ್ ಮತ್ತು ರೆಜಿಸ್ಟರನ್ನು ಸೀರೀಸಲ್ಲಿ ನಾವು ಒಂದು ಕನೆಕ್ಟ್ ಮಾಡಿದ್ದೀವಿ ಸೊ ಅದಕ್ಕೆ ನಾವೇನು ಮಾಡಿದ್ದೀವಿ ಅಂದರೆ ಒಂದು ಸೋರ್ಸನ್ನು ಕನೆಕ್ಟ್ ಮಾಡಿದ್ದೀವಿ ಸೊ ಸೋರ್ಸನ್ನು ಏನು ಹೇಳ್ತೀವಿ ಅಂದರೆ ವಿ ಈಸ್ ಈಕ್ವಲ್ ಟು ವಿ ಎಮ್ ಸೈನ್ ಒಮೆಗಾ ಟಿ ಆಲ್ಟರ್ನೇಟಿಂಗ್ ವೋಲ್ಟೇಜ್ ಇದು ವೋಲ್ಟೇಜನ್ನು ನಾವು ಅಪ್ಲೈ ಮಾಡಿದ್ದೀವಿ ಈಗ ಏನಾಗುತ್ತೆ ಕೇಳಿದರೆ ಈ ವೋಲ್ಟೇಜ್ಗೆ ಆಲ್ರೆಡಿ ಇದು ಎ ಸಿ ಆಗಿರೋದ್ರಿಂದ ಯಾವುದೇ ಪೊಲಾರಿಟಿಯನ್ನು ಮಾರ್ಕ್ ಮಾಡೋ ಅಗತ್ಯ ಇರೋದಿಲ್ಲ ಅಥವಾ
ಒಂದು ಕಾನ್ಸ್ಟೆಂಟ್ ಡೈರೆಕ್ಷನ್ದಲ್ಲೂ ಇದು ಫ್ಲೋ ಆಗ್ತಾ ಇರೋದಿಲ್ಲ, ಆಲ್ಟರ್ನೇಟಿಂಗ್. ಸೊ ಏನಾಯಿತು ಕೇಳಿದರೆ, ಇಲ್ಲಿ ಇಂಡಕ್ಟರ್ ಇದೆ, ನೆಕ್ಸ್ಟ್ ಕೆಪಾಸಿಟರ್ ಇದೆ, ನೆಕ್ಸ್ಟ್ ರೆಜಿಸ್ಟರ್ ಇದೆ, ಮೂರು ಸೀರೀಸಲ್ಲಿ ಇದೆ. ಸೀರೀಸಲ್ಲಿದ್ದಾಗ ಏನಾಗ್ತದೆ, ನಮಗೊಂದು ಪ್ರಾಪರ್ಟಿ ಕಾಮನ್ ಇಲ್ಲಿ ಏನು ಕೇಳಿದರೆ, ನೀವು ಕರೆಂಟ್ ಎಲೆಕ್ಟ್ರಿಸಿಟಿಯಲ್ಲಿ ಏನು ಕಲ್ತಿದ್ರಿ, ಇನ್ ಸೀರೀಸ್ ಕಾಂಬಿನೇಷನ್ ಕರೆಂಟ್ ವಿಲ್ ರಿಮೈನ್ ಸೇಮ್. ಸೊ ಇಲ್ಲಿ ಎ ಸಿ ಆದರೂ ಕೂಡ ಏನಾಗ್ತದೆ ಕೇಳಿದರೆ, ಎಲ್ಲದರಲ್ಲೂ ಕರೆಂಟು ನೋಡಿ, ಒಂದು ಇನ್ಸ್ಟಂಟೇನಿಯಸ್ ಕರೆಂಟ್ ಅಲ್ವಾ ಅದು. ಸೊ ಹಾಗಾಗಿ ಎಟ್ ಎನಿ ಇನ್ಸ್ಟಂಟ್ ಏನಾಗಿರ್ತದೆ ಅಂದರೆ, ಕರೆಂಟು ಒಂದು ಕಾನ್ಸ್ಟಂಟ್ ಅಥವಾ ಇನ್ ಫೇಸ್, ಕಾನ್ಸ್ಟಂಟ್ ಅಲ್ಲ ಇನ್ ಫೇಸಲ್ಲಿರುತ್ತೆ. ಸೊ ಈಗ ಈ ಕರೆಂಟ್ ಇದರಲ್ಲಿ ಪಾಸ್ ಆಗೋ ಕರೆಂಟು, ಇದರಲ್ಲಿ ಪಾಸ್ ಆಗೋ ಕರೆಂಟು, ಇದರಲ್ಲಿ ಪಾಸ್ ಆಗೋ ಕರೆಂಟು ಎಲ್ಲವೂ ದೇ ಆರ್ ಇನ್ ಫೇಸ್, ಯಾವುದೇ ರೀತಿ ಫೇಸ್ ಡಿಫರೆನ್ಸ್ ಇರೋದಿಲ್ಲ ಅನ್ನುವಂಥದ್ದು. ಸೊ ನೋಡಿ, ರೆಜಿಸ್ಟರ್, ಕೆಪಾಸಿಟರ್ ಆ್ಯಂಡ್ ಇಂಡಕ್ಟರ್ ಆರ್ ಇನ್ ಸೀರೀಸ್, ಈ ಮೂರು ಸೀರೀಸಲ್ಲಿದೆ. ಹಾಗಾಗಿ ಏನಾಯಿತು ಕೇಳಿದರೆ, ಎ ಸಿ ಕರೆಂಟ್ ಇನ್ ಈಚ್ ಎಲಿಮೆಂಟ್ ಈಸ್ ಸೇಮ್. ಎಲ್ಲ ಎಲಿಮೆಂಟ್ಗಳಲ್ಲಿ ಏನಾಗಿರ್ತದಂದರೆ ಕರೆಂಟ್ ಸೇಮ್ ಇರ್ತದೆ. ಹೇಗೆ ಅಂದರೆ, ಎಟ್ ಎನಿ ಟೈಮ್ ಹ್ಯಾವಿಂಗ್ ಸೇಮ್ ಆ್ಯಂಪ್ಲಿಟ್ಯೂಡ್ ಆ್ಯಂಡ್ ಫೇಸ್. ಆ್ಯಂಪ್ಲಿಟ್ಯೂಡು ಎಲ್ಲ ಮೂರು ಕಂಪೋನೆಂಟ್ಗಳಲ್ಲಿ ಆ್ಯಂಪ್ಲಿಟ್ಯೂಡ್ ಮತ್ತು ಫೇಸ್ ಸೇಮ್ ಇರ್ತದೆ ಅನ್ನುವಂಥದ್ದು. ಕರೆಂಟ್ ಹಾಗಾಗಿ ನಮಗೆ ಇಲ್ಲಿ ಕಾನ್ಸ್ಟೆಂಟ್ ಅಂತ ಅನ್ಬೋದು ನಾವು. ಅಂದರೆ ಇದರ ಪೇಸ್ ಅಥವಾ ಆ್ಯಂಪ್ಲಿಟ್ಯೂಡ್ ನಾವು ಯಾವುದೋ ಒಂದು ಇನ್ಸ್ಟೆಂಟಲ್ಲಿ ನೋಡಿದಾಗ, ಇನ್ಸ್ಟೆಂಟಲ್ಲಿ ನೆನ್ಪಿಟ್ಕೊಳ್ಳಿ, ಒಂದು ಟೈಮ್ ಡ್ಯುರೇಷನಲ್ಲ ನಾನು ಮಾತಾಡ್ತಾ ಇರೋದು, ಯಾವುದೋ ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ನಾವು ನೋಡಿದ್ರೆ ಎಲ್ಲದರಲ್ಲೂ ಕರೆಂಟ್ ಸೇಮ್ ಇರುತ್ತೆ. ನೆಕ್ಸ್ಟ್ ಸೆಕೆಂಡ್, ನೆಕ್ಸ್ಟ್ ಮೂಮೆಂಟಿಗೆ ಏನಾಗಿರುತ್ತೆ, ಇಲ್ಲೇನಾದರೂ ಆ್ಯಂಪ್ಲಿಟ್ಯೂಡ್ ಡಿಕ್ರೀಸ್ ಆಗಿದೆ ಅಂದರೆ ಇದರಲ್ಲೂ ಡಿಕ್ರೀಸು, ಇದರಲ್ಲೂ ಡಿಕ್ರೀಸ್. ಆ್ಯಂಪ್ಲಿಟ್ಯೂಡ್ ಮ್ಯಾಕ್ಸಿಮಮ್ ಆಗಿದೆ ಅಂದರೆ ಎಲ್ಲದರಲ್ಲೂ ಮ್ಯಾಕ್ಸಿಮಮ್ ಇರುತ್ತೆ, ಮಿನಿಮಮ್ ಆಗಿದೆ ಅಂದರೆ ಎಲ್ಲದರಲ್ಲೂ ಮಿನಿಮಮ್ ಇರುತ್ತೆ. ಸೊ ಹಾಗಾಗಿ ಎಟ್ ಎನಿ ಟೈಮ್ ಹ್ಯಾವಿಂಗ್ ದ ಸೇಮ್ ಆ್ಯಂಪ್ಲಿಟ್ಯೂಡ್ ಆ್ಯಂಡ್ ಪೇಸ್ ಅಂತ ಹೇಳ್ತೀವಿ ನಾವು. ಸೊ ಈಗ ನಾವು ಏನು ಮಾಡುವಾಗ ಕೇಳಿದರೆ, ಈ ಕರೆಂಟು ವೋಲ್ಟೇಜನ್ನು ಆಲ್ರೆಡಿ ತೊಗೊಂಬಿಟ್ಟಿದ್ದೀವಿ ನಾವು. ಈ ವೋಲ್ಟೇಜ್ ಸೋರ್ಸ್ ಇದೆಯಲ್ಲ, ವಿ ಇಸ್ ಈಕ್ವಲ್ ಟು ವಿ ನಾಟ್ ವಿ ಎಮ್ ಸೈನ್ ಒಮೆಗೆಟಿ ಅಂತ ತೊಗೊಂಬಿಟ್ಟಿದ್ದೀವಿ ನಾವು. ಯಾವುದು ಸೋರ್ಸ್ ಅಪ್ಲೈ ಮಾಡಿರುವಂಥ ಸೋರ್ಸ್, ಇದು ಸೋರ್ಸಿನ ವೋಲ್ಟೇಜ್. ಇಲ್ಲಿ ವಿ ಎಲ್ ಅಂತ ಇರೋದು ಯಾವುದು ಕೇಳಿದರೆ, ವೋಲ್ಟೇಜ್ ಅಕ್ರಾಸ್ ಇಂಡಕ್ಟರ್. ನೋಡಿ, ಸೀರೀಸ್ ಕಾಂಬಿನೇಷನ್ನಲ್ಲಿ ಕರೆಂಟ್ ಸೇಮ್ ಇರ್ತದೆ, ಬಟ್ ಪೊಟೆನ್ಷಿಯಲ್ ಡಿಫ್ರೆನ್ಸು ಬೇರೆ ಬೇರೆ ಇರ್ತದೆ. ಹಾಗಾಗಿ ಇಂಡಕ್ಟ್ರಲ್ಲಿ ವಿ ಎಲ್ ಅಂತ ತಗೊಂಡ್ರೆ, ಕೆಪಾಸಿಟ್ರಲ್ಲಿ ವಿ ಸಿ ಅಂತ ತಗೊಳ್ಳೋಣ, ಇನ್ನು ರೆಜಿಸ್ಟ್ರಲ್ಲಿ ವಿ ಆರ್ ಅಂತ ತೆಗೆದುಕೊಳ್ಳೋಣ. ಸೊ ಈ ಮೂರು ಏನು ಕೇಳಿದರೆ, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಕ್ರಾಸ್ ದೀಸ್ ಎಲಿಮೆಂಟ್ಸ್. ಓಕೆ, ಸೊ ಈಗ ನಾವೇನು ಮಾಡಿದ್ವಿ ಅಂದರೆ, ಕರೆಂಟ್ ಸೇಮ್ ಇರುತ್ತೆ ಅಂತ ಹೇಳಿದ್ವಿ, ಬಟ್ ವೋಲ್ಟೇಜನ್ನು ನಾವು ವಿ ಇಸ್ ಈಕ್ವಲ್ ಟು ವಿ ಎಮ್ ಸೈನ್ ಒಮೆಗಟಿ ಅಂತ ತೊಗೊಂಡಿದ್ದೀವಿ. ಈ ವೋಲ್ಟೇಜ್ ಏನಾಗಿದೆ, ಇಲ್ಲೆಲ್ಲ ಡಿವೈಡ್ ಆಗಿದೆ, ಇದು ಡಿವೈಡ್ ಆಗಿದೆ. ಬಟ್ ಈಗ ಕರೆಂಟನ್ನು ಬರೆಯುವಾಗ ನಮಗೇನಾಗುತ್ತೆ ಕೇಳಿದರೆ, ಐ ಈಸ್ ಈಕ್ವಲ್ ಟು ಐ ಎಮ್ ಸೈನ್ ಒಮೆಗಟಿ ಅಷ್ಟೇ ಬರೀಲಿಕ್ಕೆ ಆಗೋದಿಲ್ಲ. ಯಾಕೆ ಅಂದರೆ, ಅಪ್ಲೈ ಮಾಡಿರೋ ವೋಲ್ಟೇಜಿನ ಜೊತೆಗೆ ಇಲ್ಲಿ ಹೋಗ್ತಾ ಇರುವಂಥ ಕರೆಂಟಿಗೂ ಫೇಸ್ ಡಿಫ್ರೆನ್ಸ್ ಇದ್ದೇ ಇರುತ್ತೆ. ಯಾಕೆಂದರೆ ಇಲ್ಲೊಂದು ಕೆಪಾಸಿಟರ್ ಇದೆ, ಇಲ್ಲೊಂದು ಇಂಡಕ್ಟರ್ ಇದೆ, ಸೊ ಜೊತೆಗೊಂದು ರೆಜಿಸ್ಟರ್ ಇದೆ. ಸೊ ಹಾಗಾಗಿ ಫೇಸ್ ಡಿಫ್ರೆನ್ಸ್ ಇರಲೇಬೇಕು. ಹಾಗಾಗಿ ನಾವು ಫೈ ಅಂತ ತಗೊಂಡಿದ್ವಿ ಫೇಸ್ ಡಿಫ್ರೆನ್ಸನ್ನು. ಈ ಪೈ ಅನ್ನೋದೇನು ಕೇಳಿದರೆ, ಇಸ್ ದ ಫೇಸ್ ಡಿಫ್ರೆನ್ಸ್ ಬಿಟ್ವೀನ್ ದ ವೋಲ್ಟೇಜ್ ಅಕ್ರಾಸ್ ದ ಸೋರ್ಸ್, ಇದು ವೋಲ್ಟೇಜ್ ಅಕ್ರಾಸ್ ದ ಸೋರ್ಸ್ ಆ್ಯಂಡ್ ದ ಕರೆಂಟ್ ಇನ್ ದ ಸರ್ಕ್ಯೂಟ್. ಈ ಒಂದು ಎಲಿಮೆಂಟ್ಗಳಲ್ಲಿ ಕರೆಂಟ್ ಏನು ಫ್ಲೋ ಆಗ್ತಾ ಇದೆ, ಸೊ ಆ ಕರೆಂಟಿಗೂ ಸೋರ್ಸ್ ವೋಲ್ಟೇಜ್ಗೂ ಇರುವಂಥ ಫೇಸ್ ಡಿಫ್ರೆನ್ಸ್. ಒಂದು ಅರ್ಥ ಮಾಡ್ಕೊಳ್ಳಿ, ನಾವು ಯಾವುದೇ ಕಾರಣಕ್ಕೂ ಇಲ್ಲಿಯ ಫೇಸನ್ನು ನೋಡ್ಲಿಕ್ಕೆ ಹೋಗೋದಿಲ್ಲ. ಇಲ್ಲಿಯ ವೋಲ್ಟೇಜ್ ವಿ ಎಲ್ ಅಂತಂದಲ್ಲ ನಾನು, ಅಥವಾ ಇದು ವಿ ಸಿ ಅಂತಂದೆ, ಅಥವಾ ಇದು ವಿ ಆರು. ಸೊ ನಾವು ಏನು ನೋಡ್ತಾ ಇದ್ದೀವಿ ಅಂದರೆ, ಸೋರ್ಸ್ ವೋಲ್ಟೇಜಿಗೂ ಕರೆಂಟಿಗೂ ಎಷ್ಟಿದೆ ಫೇಸ್ ಡಿಫ್ರೆನ್ಸ್ ಅಂತ ನೋಡ್ತೀವಿ ಇದರಲ್ಲಿ. ಅರ್ಥ ಆಯ್ತಾ ನಾನು ಹೇಳೋದು? ಯಾಕೆ ಹೇಳಿದೆ ಅಂದರೆ, ನೀವು ಹಿಂದಿನ ಕ್ಲಾಸಲ್ಲಿ ಕಲ್ತಿದ್ದೀರಲ್ವ ಏನಂತ, ಒಂದು ಕೆಪಾಸಿಟರ್ ರೆಜಿಸ್ಟರನ್ನು ಕನೆಕ್ಟ್ ಮಾಡಿದಾಗ ನಾವು ಇಲ್ಲಿ ಫೇಸ್ ಡಿಫ್ರೆನ್ಸನ್ನು ನೋಡ್ತಾ ಇದ್ವಿ. ಕರೆಂಟಿಗೂ ಮತ್ತು ಸೋರ್ಸ್ ವೋಲ್ಟೇಜ್ಗೂ ಒಂದೊಂದೇ ಕಂಪೋನೆಂಟ್ ಇರ್ತಾ ಇತ್ತು. ಬಟ್ ಇಲ್ಲೇನಾಗಿದೆ, ಮೂರು ಒಟ್ಟಿಗಿದೆ, ಆ ಮೂರಕ್ಕೂ ನಾವು ಸಪ್ರೇಟಾಗಿ ನೋಡೋಕೆ ಹೋಗೋದಿಲ್ಲ. ಬಟ್ ಏನು ಮಾಡಿದ್ವಿ, ಕರೆಂಟ್ ಮತ್ತು ವೋಲ್ಟೇಜ್ ಸೋರ್ಸ್ ವೋಲ್ಟೇಜಿನ ಫೇಸ್ ಡಿಫ್ರೆನ್ಸನ್ನು ಚೆಕ್ ಮಾಡ್ತೀವಿ. ಓಕೆ, ಸೊ ಈಗ ನಾವು ಮುಂದಕ್ಕೆ ನೋಡೋಣ. ಇಲ್ಲಿ ನಾವೇನು ಮಾಡುವ ಅಂದರೆ, ವಿ ಎಲ್ ವಿ ಆರ್ ನೋಡಿ, ಎಲ್ಲ ವೆಕ್ಟರಲ್ಲಿ ವಿ ಎಲ್ ಅಂದರೆ ವೋಲ್ಟೇಜ್ ಅಕ್ರಾಸ್ ದ ಇಂಡಕ್ಟರ್, ವಿ ಆರ್ ಅಂದರೆ ವೋಲ್ಟೇಜ್ ಅಕ್ರಾಸ್ ದ ರೆಜಿಸ್ಟರ್, ವಿ ಸಿ ಅಂದರೆ ವೋಲ್ಟೇಜ್ ಅಕ್ರಾಸ್ ದ ಕೆಪಾಸಿಟರ್, ಆ್ಯಂಡ್ ವಿ ಅನ್ನೋದು ಸೋರ್ಸ್ ವೋಲ್ಟೇಜ್, ವಿ ಅನ್ನೋದು ಸೋರ್ಸ್ ವೋಲ್ಟೇಜ್. ಸೊ ಅಲ್ಲಿ ಏನಾಗಿದೆ ಅಂದರೆ, ಈ ಒಂದು ಸರ್ಕ್ಯೂಟಲ್ಲಿ ಕರೆಂಟ್ ಸೇಮ್ ಇರೋದ್ರಿಂದ ನಾವು ಐ ಅಂತ ಒಂದೇ ಐ ಅಂತ ತಿಳ್ಕೊಂಡ್ರೆ ಸಾಕು. ಇದನ್ನು ಐ ಒನ್ ಐ ಟು ಅಥವಾ ಐ ಎಲ್ ಐ ಆರ್ ಏನು ಬೇಡ, ಯಾಕೆಂದರೆ ಕರೆಂಟು ಮೂರು ಎಲಿಮೆಂಟ್ಗಳಲ್ಲೂ ಸೇಮ್ ಇರೋದ್ರಿಂದ ನಾವು ಐ ಅಂತ ತಿಳ್ಕೊಳ್ಳೋಣ. ಸೊ ಇದನ್ನು ವೆಕ್ಟರಲ್ಲಿ ಬರೆದಿರೋ ಕಾರಣ ಏನು ಕೇಳಿದರೆ, ನಾವು ಇದನ್ನು ಫೇಸರಲ್ಲಿ ರಿಪ್ರೆಸೆಂಟ್ ಮಾಡ್ತೀವಿ. ಇದು ಆ್ಯಕ್ಚುಲಿ ಇದರ ವ್ಯಾಲ್ಯೂ ಅಲ್ಲ, ಇದು ಇದರ ನೊಟೇಷನ್.
ನೊಟೇಷನ್ ಅಂದರೆ ಅರ್ಥ ಆಗುತ್ತೆ ನಿಮಗೆ. ಸೊ ನಾವು ಇಂಡಕ್ಟ್ರಲ್ಲಿ ಅಕ್ರಾಸ್ ದ ಇಂಡಕ್ಟರ್ ಏನು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇದೆ ಅದಕ್ಕೆ ನಾವು ಒಂದು ಸಿಂಬಾಲಿಕಲಿ ಈ ರೀತಿ ರಿಪ್ರೆಸೆಂಟ್ ಮಾಡಿದ್ದೀವಿ ವಿ ಎಲ್ ಅಂತ ವೆಕ್ಟೋರಿಕಲಿ, ಯಾಕೆಂದರೆ ನಾವು ಪೇಶರನ್ನು ಯೂಸ್ ಮಾಡಬೇಕು. ಸೊ ಹಾಗಾಗಿ ಏನಾಯಿತು ಕೇಳಿದರೆ, ನಾವು ಹಿಂದಿನ ಒಂದು ಕಲಿತಿರುವಂಥ ವಿಚಾರವನ್ನು ನೆನಪು ಮಾಡಿಕೊಂಡ್ರೆ ನಮಗೇನು ಅಂದರೆ ಒಂದಿಷ್ಟು ಐಡಿಯಾಗಳು ಸಿಕ್ಕಿವೆ. ನಾವು ರಿಜಿಸ್ಟ್ರಿಗೆ ಎ ಸಿಯನ್ನು ಅಪ್ಲೈ ಮಾಡಿದ್ವಿ, ಸೊ ಆವಾಗ ಕರೆಂಟ್ ಆ್ಯಂಡ್ ವೋಲ್ಟೇಜ್ ಆರ್ ಇನ್ ಪೇಸ್. ಹಾಗಾಗಿ ಏನಾಯಿತು ಕೇಳಿದರೆ, ಆ ಒಂದು ಒಂದು ರಿಜಿಸ್ಟರ್ನ ತೆಗೆದುಕೊಂಡಾಗ ಫೇಸರ್ ಡಯಾಗ್ರಾಮಿಗೆ ಬಂದರೆ ನೋಡಿ, ಕರೆಂಟ್ ಮತ್ತು ವೋಲ್ಟೇಜ್ ದೇ ಆರ್ ಇನ್ ಫೇಸ್, ಕರೆಂಟ್ ಮತ್ತು ವೋಲ್ಟೇಜು ಇನ್ ಫೇಸ್. ಹಾಗಾಗಿ ನಾವೇನು ಹೇಳ್ಬೋದು, ನೀವೊಂದು ಒಂದು ನೋಟ್ಬುಕ್ಕಲ್ಲಿ ನೋಟ್ ಮಾಡ್ತಾ ಹೋಗಬೇಕು ಇದನ್ನು, ಯಾಕೆಂದರೆ ನಿಮಗೆ ಕನ್ಫ್ಯೂಸ್ ಆಗಿಬಿಡುತ್ತೆ ಎಲ್ಲಿ ಏನಾಯಿತು ಅಂತ ಗೊತ್ತಾಗೋದಿಲ್ಲ. ಇದಕ್ಕೆ ನೀವು ಈ ಪಾಯಿಂಟ್ಸನ್ನು ನೋಟ್ ಮಾಡ್ಕೊಳ್ಳಿ. ಫಸ್ಟ್ ಏನು ಅಂದರೆ, ಫಾರ್ ರಿಜಿಸ್ಟರ್ ಕರೆಂಟ್ ಆ್ಯಂಡ್ ವೋಲ್ಟೇಜ್ ಆರ್ ಇನ್ ಫೇಸ್, ಕರೆಂಟ್ ಮತ್ತು ವೋಲ್ಟೇಜು ಇನ್ ಫೇಸಲ್ಲಿದೆ. ಸೊ ಇದರ ಹಿಂದಿನ ವೀಡಿಯೋಗಳಲ್ಲಿ ನೀವು ಇದರ ಬಗ್ಗೆನೇ ನಾವು ಪೂರ್ತಿ ಒಂದು ವೀಡಿಯೋ ಒಂದು ಕ್ಲಾಸ್ ಪೂರ್ತಿ ಇದನ್ನೇ ಡಿಸ್ಕಸ್ ಮಾಡಿದ್ದೀವಿ. ಬಟ್ ಈಗೂ ಕೂಡ ಸ್ವಲ್ಪ ನೆನಪಿಟ್ಕೊಂಡ್ರೆ ಮುಂದೆ ನಾವು ಎಕ್ಸ್ಪ್ಲೇನ್ ಮಾಡುವಾಗ ನಿಮ್ಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ರಿಜಿಸ್ಟ್ರಲ್ಲಿ ಕರೆಂಟ್ ಆ್ಯಂಡ್ ವೋಲ್ಟೇಜ್ ಆರ್ ಇನ್ ಫೇಸ್. ಹಾಗಾಗಿ ನಾವೇನು ಮಾಡ್ತೀವಿ, ಫೇಸರ್ ಡಯಾಗ್ರಾಮ್ ಬರೆಯುವಾಗ ನಾನು ಒಂದು ನೋಡಿ ಒಂದು ಲೈನಲ್ಲಿ ತಗೊಂಡಿದ್ದೇನೆ. ನೀವು ಅಲ್ಲಿ ಕೇಳ್ಬೋದು, ಸರ್ ಅಲ್ಲೊಂದು ಒಮೆಗಟಿ ಹಾಕಿದ್ರಲ್ಲ ಹೀಗೆ ಅಂತೇಳಿ. ಇನಿಷಿಯಲ್ ಫೇಸನ್ನು ನಾವು ಒಮೆಗಟಿ ಅಂತ ಮಾಡಿದ್ವಿ. ಸೊ ಅದನ್ನು ಮಾಡ್ಬೋದು, ಮಾಡಿದರೆ ಏನಾಗುತ್ತೆ ಹೇಳಿ, ಒಂದು ಸ್ವಲ್ಪ ಡಯಾಗ್ರಾಮು ನಮಗೆ ಚೂರು ಕಷ್ಟ ಅನಿಸುತ್ತೆ. ಇದು ಮಧ್ಯದಲ್ಲಿ ಬರುತ್ತೆ ಒಮೆಗಟಿ ಅಂತೇಳಿ, ಅದಕ್ಕಿಂತ ಸ್ವಲ್ಪ ಈಸಿ ಆಗಲಿ ಅಂತೇಳಿ ನಾನು ಈ ಮೆಥಡನ್ನು ಮಾಡ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಏನು ಕೇಳಿದರೆ, ಫಾರ್ ಇಂಡಕ್ಟರ್ ಕರೆಂಟ್ ಲ್ಯಾಗ್ಸ್ ದ ವೋಲ್ಟೇಜ್ ಬೈ 5/2. ಕರೆಂಟ್ ಲ್ಯಾಗ್ಸ್ ದ ವೋಲ್ಟೇಜ್ ಬೈ 5/2 ಅಂದರೆ ಇಂಡಕ್ಟ್ರಲ್ಲಿ ಏನಾಗಿತ್ತು, ಕರೆಂಟ್ ಹಿಂದಕ್ಕೆ ಹೊರಟೋಗಿತ್ತು 90 degrees, ಕರೆಕ್ಟಾ? ಕರೆಂಟು -5/2 ಇತ್ತು. ಸೊ ಹಾಗಾಗಿ ನೋಡಿ, ಇಲ್ಲಿ ನೋಡಿ, ನಾನು ಈ ಡಯಾಗ್ರಾಮಲ್ಲಿ ಏನು ಮಾಡಿದ್ದೇನೆ ನೋಡಿ, ಕೇರ್ಫುಲ್ಲಾಗಿ ನೋಡಿ. ಇದು ಇಂಡಕ್ಟ್ರಲ್ಲಿ, ಇಂಡಕ್ಟ್ರಲ್ಲಿ ಕರೆಂಟನ್ನು ನಾನು ಈ ಆಕ್ಸಿಸಲ್ಲಿ ತಗೊಂಡೆ. ಕರೆಂಟ್ ಏನಾಗಿದೆ, ವೋಲ್ಟೇಜ್ಗಿಂತ 90 degrees ಹಿಂದಕ್ಕಿದೆ. ಬಟ್ ನಾನೇನು ಮಾಡಿದ್ದೀನಿ ಅಂದರೆ, ಇಂಡಕ್ಟ್ರಲ್ಲಿ ವೋಲ್ಟೇಜು ಕರೆಂಟ್ಗಿಂತ ಮುಂದಿದೆ ಅಂತ ಹೇಳಿದ್ದೀನಿ. ನೋಡಿ, ವೋಲ್ಟೇಜ್ ಲೀಡ್ಸ್ ದ ಕರೆಂಟ್ ಬೈ 5/2. ಈಗ ಏನಾಗುತ್ತೆ, ಇಬ್ಬರು ಹೋಗ್ತಾ ಇದ್ದಾರೆ ಅಂದ್ಕೊಳ್ಳಿ, ಅಥವಾ ಇಬ್ಬರು ನಿಂತಿದ್ದಾರೆ ಅಂದ್ಕೊಳ್ಳಿ ಎಲ್ಲೋ ಒಂದು ರೋಡಲ್ಲಿ. ಆ ಮುಂದಿದ್ದವನಿಗೆ ಕೇಳಿದರೆ, ಹಿಂದಿದ್ದವನಿಗೆ ಅಂದರೆ ಎ ಆ್ಯಂಡ್ ಬಿ ಪರ್ಸನ್ ಅಂದ್ಕೊಳ್ಳಿ, ಎ ಒಂದು ಕಡೆ ಇದ್ದಾನೆ, ಬಿ ಅಂದ್ಕೊಳ್ಳಿ. ಎದವನಿಗೆ ಕೇಳಿದರೆ ಏನು ಹೇಳ್ತಾನೆ, ಬಿ ಈಸ್ ಬಿಹೈಂಡ್ ಮೀ ಅಂತಾನೆ, ನನಗೆ ಹಿಂದ್ಗಡೆ ಇದ್ದಾನೆ ಅಂತಾನೆ. ಬಿದವನಿಗೆ ಕೇಳಿದರೆ ಏನಂತಾನೆ, ಎ ಈಸ್ ಇನ್ ಫ್ರಂಟ್ ಆಫ್ ಮೀ ಅಂತ ಹೇಳ್ತಾನೆ, ಕರೆಕ್ಟಾ? ಸೊ ಇಲ್ಲಿ ಅರ್ಥ ಇಷ್ಟೇ, ನಾ ಕರೆಂಟನ್ನು ಒಂದು ಕಡೆ ಹಿಡ್ಕೊಂಬಿಟ್ಟಿದ್ದೀನಿ. ಯಾಕೆ ಕರೆಂಟ್ ಫಿಕ್ಸ್ ಮಾಡಿದ್ದೀನಿ ಅಂದರೆ, ಕರೆಂಟ್ ಮೂರು ಎಲಿಮೆಂಟ್ಗಳಲ್ಲಿ ಸೇಮ್ ಇದೆ. ಹಾಗಾಗಿ ಕರೆಂಟನ್ನು ರೆಫರೆನ್ಸ್ ಆಗಿ ಹಿಡ್ಕೊಂಡಾಗ ಕರೆಂಟುಗಿಂತ ವೋಲ್ಟೇಜ್ ಮುಂದಿದೆ. ವೋಲ್ಟೇಜನ್ನು ಹಿಡ್ಕೊಂಡು ಮಾತಾಡಿದರೆ ಏನಾಗ್ತಾಯಿತ್ತು ನನಗೆ, ಇಂಡಕ್ಟ್ರಲ್ಲಿ ಕರೆಂಟು 90 degrees ಹಿಂದಕ್ಕಿದೆ ಅಂತ ಹೇಳ್ತಿದ್ವಿ ನಾವು. ಬಟ್ ನಾನು ಕರೆಂಟನ್ನೇ ಫಸ್ಟ್ ಹಿಡ್ಕೊಂಡಿದ್ದೀನಿ, ಹಾಗಾಗಿ ಏನಂತೀನಿ ನಾನು, ಇಂಡಕ್ಟ್ರಲ್ಲಿ ವೋಲ್ಟೇಜು 90 degrees ಮುಂದಕ್ಕೆ ಹೋಗಿದೆ ಅಂತ ಹೇಳ್ತೀನಿ. ನೆಕ್ಸ್ಟ್ ನಾವು ಇಲ್ಲಿವರೆಗೆ ಕ್ಲಿಯರಾಗಿ ನಿಮ್ಗೆ ಅರ್ಥ ಆಯಿತು ಅನ್ಕೋತೇನೆ. ನೋಡಿ, ರಿಜಿಸ್ಟ್ರಲ್ಲಿ ದೇ ಆರ್ ಇನ್ ಫೇಸ್, ಇಂಡಕ್ಟ್ರಲ್ಲಿ ವೋಲ್ಟೇಜ್ ಮುಂದಿದೆ ಕರೆಂಟ್ಗಿಂತ, ಅಥವಾ ನೀವು ಕಲ್ತಿರೋದು ಕರೆಂಟು 90 degrees ಹಿಂದಕ್ಕಿದೆ ಅಂತೀವಿ ನಾವು. ಇದು ಓಕೆ. ಇನ್ನು ಕೆಪಾಸಿಟ್ರಿಗೆ ಬಂದಾಗ ಕರೆಂಟ್ ಲೀಡ್ಸ್ ದ ವೋಲ್ಟೇಜ್ ಬೈ 5/2. ಕೆಪಾಸಿಟ್ರಲ್ಲಿ ಏನಾಗಿದೆ ಕೇಳಿದರೆ, ಕರೆಂಟು 90 degrees ಮುಂದಕ್ಕೆ ಹೊರಟೋಗಿದೆ. 90 degrees ಮುಂದಕ್ಕೆ ಹೋಗಿದೆ. ಯಾರೀಗ ಮುಂದಿರೋದು, ಕರೆಂಟ್ ಮುಂದಿದೆ. ಹಾಗಾದರೆ ವೋಲ್ಟೇಜ್ ಏನಾಯಿತು, ವೋಲ್ಟೇಜ್ ಹಿಂದಕ್ಕಿದೆ. ವೋಲ್ಟೇಜ್ ಲ್ಯಾಗ್ಸ್ ದ ಕರೆಂಟ್ ಬೈ 5/2. ಸೊ ನೋಡಿ, ಕೆಪಾಸಿಟ್ರಲ್ಲಿ ಏನಾಯಿತು, ನಾನು ಕರೆಂಟನ್ನು ಮತ್ತೆ ಒಂದು ಆಕ್ಸಿಸಿಗೆ ಫಿಕ್ಸ್ ಅಂದ್ಕೊಂಡ್ರೆ, ಕರೆಂಟ್ ಏನಾಗಿದೆ, ವೋಲ್ಟೇಜ್ಗಿಂತ ಮುಂದಕ್ಕಿದೆ. ನಿಮಗೆ ಹಿಂದಿನ ವೀಡಿಯೋದಲ್ಲಿ ನೋಡಿದ್ರಿ, ಈ ಪೇಶರ್ ಏನಾಗುತ್ತೆ ಕೇಳಿದ್ರೆ, ಆ್ಯಂಟಿ ಕ್ಲಾಕ್ ವೈಸ್ ರೊಟೇಟ್ ಆಗುತ್ತೆ, ಆ್ಯಂಟಿ ಕ್ಲಾಕ್ ವೈಸ್. ಹಾಗೆ ಮುಂದೆ ಅಂದರೆ ಹಿಂಗೆ ಬರಬೇಕು. ಸೊ ಇಲ್ಲಿ ಕೆಪಾಸಿಟ್ರಲ್ಲಿ ಕರೆಂಟ್ ಏನಾಗಿದೆ, 90 degrees ಮುಂದಕ್ಕಿದೆ ವೋಲ್ಟೇಜ್ಗಿಂತ, ವೋಲ್ಟೇಜ್ಗಿಂತ ಮುಂದಕ್ಕೆ. ಬಟ್ ನಾವು ಕರೆಂಟ್ ಆಕ್ಸಿಸನ್ನು ಫಿಕ್ಸ್ ಮಾಡ್ಕೊಂಡಿರೋದ್ರಿಂದ ಕರೆಂಟ್ ಮುಂದಕ್ಕೆ ಬರಬೇಕಂದ್ರೆ ಅರ್ಥ ಏನು, ವೋಲ್ಟೇಜ್ ಹಿಂದಕ್ಕೆ ಹೋಗಬೇಕು ಅಂತ ಅರ್ಥ. ಸೊ ಈ ಮೂರು ಡಯಾಗ್ರಾಮ್ಗಳು ನಮಗೆ ಒಂದು ಕರೆಕ್ಟಾಗಿ ನೆನಪಿದ್ರೆ ನಾವು ಮುಂದಕ್ಕೆ ಹೋಗ್ಬೋದು. ಓಕೆ, ಸೊ ನೋಟ್ ಮಾಡ್ಕೊಂಡಿರಿ ಅನ್ಕೋತೀನಿ ನಾನು, ಮುಂದಕ್ಕೆ ಹೋಗೋಣ. ಈಗ ಯೂಶ್ವಲಿ ವೆಕ್ಟರ್ ಆಗಿರೋದ್ರಿಂದ, ವೆಕ್ಟರ್ನ ಅರ್ಥ ಏನು ಕೇಳಿದರೆ, ದಿಸ್ ಈಸ್ ದ ಸೋರ್ಸ್ ವೋಲ್ಟೇಜ್, ವಿ ಅನ್ನೋದು ಸೋರ್ಸ್ ವೋಲ್ಟೇಜು. ಸೊ ಇದೇನಾಗಿರಬೇಕು, ಸಮ್ ಆಫ್ ದ ವೆಕ್ಟರ್ ಸಮ್ ಆಫ್ ದ, ರಿಮೆಂಬರ್, ಸಿಂಪ್ಲಿ ಆ್ಯಡ್ ಮಾಡಬಾರ್ದು ಇಲ್ಲಿ. ನೀವು ಅಲ್ಲಿ ಕರೆಂಟ್ ಇಲೆಕ್ಟ್ರಿಸಿಟಿ ಎಲ್ಲ ಆಗಿದ್ರೆ ಏನು ಮಾಡ್ತಿದ್ರಿ, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಕ್ರಾಸ್ ದ ಇಂಡಕ್ಟರ್ ಪ್ಲಸ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಕ್ರಾಸ್ ದ ಕೆಪಾಸಿಟರ್ ಪ್ಲಸ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಕ್ರಾಸ್ ದ ರೆಜಿಸ್ಟರ್ ಈಕ್ವಲ್ಸ್ ಟು ಸೋರ್ಸ್ ವೋಲ್ಟೇಜ್ ಅಂತ ಹೇಳ್ತಿದ್ವಿ, ಕರೆಕ್ಟಾ? ಬಟ್ ಇಲ್ಲಿ ಏನಾಗುತ್ತೆ ಕೇಳಿದರೆ, ಹಾಗೆ ಮಾಡಲಿಕ್ಕೆ ಬರೋದಿಲ್ಲ, ಯಾಕೆಂದರೆ ಫೇಸ್ ಡಿಫ್ರೆನ್ಸ್ ಇದೆ. ಅದಕ್ಕಾಗಿ ನಾವು ವೆಕ್ಟೋರಿಕಲಿ ಅಂತ ಹೇಳಿರೋದು, ವೆಕ್ಟೋರಿಕಲಿ ಇದನ್ನು ಆ್ಯಡ್ ಮಾಡ್ಬೋದು. ಅದು ಹೇಗೆ ಅಂತ ನೋಡೋಣ ನಾವು ನೆಕ್ಸ್ಟ್.
सो हागागि VL प्लस VR प्लस VC इक्वल्स टू द सोर्स वोल्टेज V वेक्टोरिकली ओके ಆದರೆ ಇದು ನಾವು ಡಿನೋಟ್ ಮಾಡಿರೋದು ನಾನು ಆಗಲೇ ಸ್ಟಾರ್ಟಿಂಗಲ್ಲಿ ಹೇಳಿದೆ ನಿಮಗೆ ವಿ ಎಲ್ ವಿ ಆರ್ ವಿ ಸಿ ವಿ ಇವನ್ನೆಲ್ಲ ಡಿನೋಟ್ ಮಾಡಿರೋದು ಬಟ್ ಆ್ಯಕ್ಚುಲಿ ಆ ಲೆಂತ್ ಆಫ್ ದ ಪೇಷರ್ ಇದೆಯಲ್ಲ ಈ ವೆಕ್ಟರ್ ಇದೆಯಲ್ಲ ಇದರ ಮ್ಯಾಗ್ನಿಟ್ಯೂಡ್ ಎಷ್ಟಿರುತ್ತೆ ಅಂದರೆ ಈ ವಿ ಎಲ್ ಎಮ್ ಅಂತ ಕರಿತೀವಿ ನಾವು ಯಾವುದಕ್ಕೆ ಇಲ್ಲಿಯ ವೋಲ್ಟೇಜ್ಗೆ ವಿ ಎಲ್ ಎಮ್ ಅಂತ ಕರಿತೀವಿ ಇಂಡಕ್ಟರ್ ವೋಲ್ಟೇಜು ಆ್ಯಕ್ಚುಲಿ ನಿಮ್ಗಲ್ಲಿ ನೆನಪಿದೆಯಾ ನಿಮಗೆ ಸೊ ಆ ಎಕ್ಸ್ಪ್ರೆಷನ್ ಬಂದಿತ್ತು ನೋಡಿ ಐ ಎಮ್ ಈಸ್ ಈಕ್ವಲ್ ಟು ವಿ ಎಲ್ ಎಮ್ ಬೈ ಎಕ್ಸ್ ಎಲ್ ಅಂತೇಳಿ ಇಲ್ಲಿ ಎಲ್ ಅನ್ನೋದು ಏನಕ್ಕೆ ಅಂದರೆ ಎಲ್ಲ ವಿ ಎಮ್ ಬರೆದ್ರೆ ಕನ್ಫ್ಯೂಸ್ ಆಗುತ್ತೆ ಮ್ಯಾಕ್ಸಿಮಮ್ ವೋಲ್ಟೇಜ್ ಆರ್ ಪೀಕ್ ವೋಲ್ಟೇಜ್ ಫಾರ್ ಇಂಡಕ್ಟರ್ ವಿ ಎಲ್ ಎಮ್ ಅಂದರೆ ಪೀಕ್ ವೋಲ್ಟೇಜ್ ಫಾರ್ ಇಂಡಕ್ಟರ್ ಹಾಗೆ ಇದು ಕೂಡ ಪೀಕ್ ವೋಲ್ಟೇಜ್ ಫಾರ್ ರೆಜಿಸ್ಟರ್ ಇದು ಕೂಡ ಪೀಕ್ ವೋಲ್ಟೇಜ್ ಫಾರ್ ಕೆಪಾಸಿಟರ್ ಅದಕ್ಕೆ ಅಲ್ಲಿ ಎಲ್ಲನ ಸೇರಿಸಿ ಆರನ್ನು ಸೇರಿಸಿ ಸಿಯನ್ನು ಸೇರಿಸಿದ್ದೆ ಯಾಕೆ ಅಂದರೆ ಕಾಮನ್ ಅಲ್ಲ ಅವು ಬೇರೆ ಬೇರೆ ಅಂತ ಗೊತ್ತಾಗಬೇಕು ಅನ್ನೋ ಸಲುವಾಗಿ ಸೊ ಹಾಗಾಗಿ ನಾವು ಅದನ್ನು ಮ್ಯಾಗ್ನಿಟ್ಯೂಡ್ ಅಂತ ಹೋದಾಗ ಏನಾಗಿರುತ್ತೆ ಅದು ಪೀಕ್ ವ್ಯಾಲ್ಯೂ ಆಗಿರುತ್ತೆ ಸೊ ಪೀಕ್ ವ್ಯಾಲ್ಯೂಗೆ ಇನ್ನೊಂದು ರಿಲೇಷನ್ ಇದೆ ಆಲ್ರೆಡಿ ನಮ್ಗೆ ಗೊತ್ತಿದೆ ಸೊ ವಿ ಎಲ್ ಎಮ್ ಅಂದಾಗ ಏನಾಯ್ತದ ಕರೆಂಟ್ ಮ್ಯಾಕ್ಸಿಮಮ್ ಇಂಟು ಎಕ್ಸೆಲ್ ಎಕ್ಸೆಲ್ ಅನ್ನೋದೇನು ಇಂಡಕ್ಟಿವ್ ರಿಯಾಕ್ಟನ್ಸ್ ಎಕ್ಸೆಲ್ ಅನ್ನೋದು ಇಂಡಕ್ಟಿವ್ ರಿಯಾಕ್ಟನ್ಸ್ ಈಕ್ವಲ್ಸ್ ಟು ಒಮೆಗಾ ಎಲ್ ಅಂತೇಳಿ ವಿ ಆರ್ ಅಂದರೆ ವಿ ಎಮ್ ಎ ಅದು ಆ್ಯಕ್ಚುಲಿ ಅಕ್ರಾಸ್ ದ ಆರ್ ಸೊ ಅದೇನಾಯಿತು ಐ ಎಮ್ ಇಂಟು ಆರ್ ಆರ್ ಅನ್ನೋದು ರೆಜಿಸ್ಟೆನ್ಸ್ ಆಫ್ ದ ರೆಜಿಸ್ಟರ್ ವಿ ಸಿ ಎಮ್ ಅಂದರೆ ಪೀಕ್ ವೋಲ್ಟೇಜ್ ಅಕ್ರಾಸ್ ದ ಕೆಪಾಸಿಟರ್ ಅಂದಾಗ ಏನು ಮಾಡ್ತೀವಿ ನಾವು ಐ ಎಮ್ ಇಂಟು ಎಕ್ಸ್ ಸಿ ಎಕ್ಸ್ ಸಿ ಅನ್ನೋದೇನು ಒನ್ ಬೈ ಒಮೆಗಾ ಸಿ ಅನ್ನುವಂಥದ್ದು ಸೊ ಇಷ್ಟು ನೀವು ಕಲ್ತಿದ್ರಿ ಹಿಂದಿನ ಕ್ಲಾಸ್ಗಳಲ್ಲಿ ಅದನ್ನೇ ನಾನು ಮತ್ತೆ ನಿಮ್ಗೆ ನೆನಪು ಮಾಡಿದೆ ನಾನು ಒಂದು ಪ್ರಾಪರ್ ವೇದಲ್ಲಿ ಅದನ್ನು ನಾವು ಯೂಸ್ ಮಾಡಿ ನಾವು ಏನು ಮಾಡಬೇಕು ಅದನ್ನು ಇಲ್ಲಿ ಸಾಲ್ವ್ ಮಾಡ್ಬೋದು ಓಕೆ ಈಗ ನಾನೇನು ಮಾಡ್ತೀನಿ ಕೇಳಿದರೆ ಇಲ್ಲಿ ಈ ಎಲ್ ಸಿ ಆರ್ ಸರ್ಕ್ಯೂಟ್ಗಳಲ್ಲಿ ಒಟ್ಟಿಗೆ ಬರೆದೆ ನಾನು ಕರೆಂಟ್ ಆ್ಯಂಡ್ ವೋಲ್ಟೇಜ್ ಆರ್ ಇನ್ ಫೇಸ್ ರೆಜಿಸ್ಟರ್ಗೆ ಇಂಡಕ್ಟ್ರಲ್ಲಿ ವೋಲ್ಟೇಜು 90 ಡಿಗ್ರಿ ಮುಂದಕ್ಕೆ ಹೋಗಿದೆ ಕೆಪಾಸಿಟ್ರಲ್ಲಿ ವೋಲ್ಟೇಜು 90 ಡಿಗ್ರಿ ಹಿಂದಕ್ಕಿದೆ ನೋಡಿ ಐ ಜಸ್ಟ್ ಡಿಸ್ಕಸ್ ಮಾಡಿರೋದನ್ನೇ ನಾನು ಇದನ್ನು ಈ ರೀತಿ ಬರೆದಿದ್ದೀನಿ ಸೊ ಬಟ್ ಇದನ್ನು ವೆಕ್ಟೋರಿಕಲಿ ಬರೆದಾಗಿದೆ ಇದು ಹಾಗಾಗಿ ಏನಾಯಿತು ಕೇಳಿದರೆ ನಾವು ಇದನ್ನು ಸಿಂಪ್ಲಿಫೈ ಮಾಡಬೇಕು ನಮ್ಮ ಉದ್ದೇಶ ಏನಿದೆ ನಾವು ಆ್ಯಕ್ಚುಲಿ ಇದರಲ್ಲಿ ಎರಡು ಪಾಯಿಂಟ್ಗಳನ್ನು ಒಂದು ರಿಸಲ್ಟೆಂಟ್ ವೋಲ್ಟೇಜನ್ನು ಫೈಂಡ್ ಔಟ್ ಮಾಡಬೇಕು ಜೊತೆಗೆ ಇಲ್ಲಿ ಒಂದು ಮ್ಯಾಕ್ಸಿಮಮ್ ಕರೆಂಟ್ ಅಥವಾ ಪೀಕ್ ಕರೆಂಟ್ನ ಎಕ್ಸ್ಪ್ರೆಷನನ್ನು ಫೈಂಡ್ ಔಟ್ ಮಾಡಬೇಕು ಜೊತೆಗೆ ಈ ರೆಜಿಸ್ಟೆನ್ಸ್ ಆಫ್ ದ ಸರ್ಕ್ಯೂಟ್ ನಾವು ರೆಜಿಸ್ಟೆನ್ಸ್ ಅಂದರೆ ಇದಕ್ಕೆ ಇಂಪೆಡೆನ್ಸ್ ಅಂತ ಕರಿತೀವಿ ಎ ಸಿಯಲ್ಲಿ ಸೊ ಆ ಇಂಪೆಡೆನ್ಸನ್ನು ಫೈಂಡ್ ಔಟ್ ಮಾಡಬೇಕು ಅದಕ್ಕೆ ನಾವು ಈ ರೀತಿ ವೆಕ್ಟರ್ ಬಂದಾಗ ನಾವೇನು ಮಾಡ್ತೀವಿ ವಿ ಎಲ್ ಆ್ಯಂಡ್ ವಿ ಸಿ ಆರ್ ಇನ್ ದ ಸೇಮ್ ಲೈನ್ ಅಲಾಂಗ್ ದ ಸೇಮ್ ಲೈನ್ ಒಂದೇ ಲೈನ್ನಲ್ಲಿದೆ ಹಾಗಾಗಿ ನಾವು ಇದೆರಡನ್ನು ಏನು ಮಾಡ್ಬೋದು ವೆಕ್ಟರ್ ಎಡಿಷನ್ ಮಾಡ್ಬೋದು ಸೊ ವೆಕ್ಟರ್ ಎಡಿಷನ್ ಮಾಡಬೇಕು ಅಂದರೆ ಏನಾಗಿರಬೇಕು ವೆಕ್ಟರ್ ಒಂದೇ ಡೈರೆಕ್ಷನ್ದಲ್ಲಿದ್ದರೆ ನಾವು ಆ್ಯಡ್ ಮಾಡ್ತೀವಿ ಹಾಗಾಗಿ ನಾವೇನು ಮಾಡುವ ಯಾವುದು ಈ ಎರಡು ವೆಕ್ಟರನ್ನು ಆ್ಯಡ್ ಮಾಡಬೇಕು ಅಂದರೆ ನಾನು ಮಾತಾಡ್ತಿರೋದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಈ ಎರಡು ವೆಕ್ಟರಲ್ಲಿ ಸಬ್ಸ್ಟ್ರಾಕ್ಷನ್ ಅಂತ ಹೇಳೋದೇ ಇಲ್ಲ ನಾವು ವೆಕ್ಟರನ್ನು ಆ್ಯಡ್ ಮಾಡೋದೇ ಹೇಗೆ ನೋಡಿ ನಿಮ್ಗೆ ನೆನಪಿರ್ಬೋದು ವಿ ಎಲ್ ಅನ್ನು ನಾನು ರಿವರ್ಸ್ ಮಾಡ್ತೀನಿ ಡೈರೆಕ್ಷನ್ 180 ಡಿಗ್ರಿ ರೊಟೇಟ್ ಮಾಡ್ತೀನಿ ಸೊ 180 ಡಿಗ್ರಿ ರೊಟೇಟ್ ಮಾಡಿದಾಗ ಇದು ಮೈನಸ್ ವಿ ಎಲ್ ಆಯಿತು ಆಗೇನಾಯಿತು ಎರಡು ವೆಕ್ಟರ್ಗಳು ಒಂದೇ ಡೈರೆಕ್ಷನ್ದಲ್ಲಿ ಬಂತು ನಾನೇನು ಮಾಡ್ತೀನಿ ಕೇಳಿದರೆ ಆವಾಗ ಆ ಎರಡು ವೆಕ್ಟರನ್ನು ಆ್ಯಡ್ ಮಾಡ್ತೀನಿ ಹೇಗೆ ವಿ ಸಿ ಪ್ಲಸ್ ಮೈನಸ್ ವಿ ಎಲ್ ಈ ಮೈನಸ್ ವಿ ಎಲ್ ಯಾಕಾಯಿತು ವೆಕ್ಟರು ಇದನ್ನು 180 ಡಿಗ್ರಿ ರೊಟೇಟ್ ಮಾಡಿರೋದ್ರಿಂದ ಸೊ ಹಾಗಾಗಿ ವಿ ಸಿ ಪ್ಲಸ್ ಮೈನಸ್ ವಿ ಎಲ್ ಸೊ ಅವಾಗೇನಾಯಿತು ನಮಗೆ ಎರಡು ವೆಕ್ಟರ್ ಆಯಿತು ಕರೆಂಟಿನ ಬಿಡಿ ನಾವು ವೋಲ್ಟೇಜ್ ಬಗ್ಗೆ ಮಾತಾಡೋಣ ಸೊ ನಮಗೆ ಮೂರು ವೆಕ್ಟರ್ ಇದೆ ನಾವು ಇದನ್ನು ಸಾಲ್ವ್ ಮಾಡಬೇಕು ಅದಕ್ಕೆ ಈ ನಮಗೊಂದು ಬೆನಿಫಿಟ್ ಏನು ಅಂದರೆ ಈ ಒಂದು ಸಿಂಗಲ್ ಲೈನಲ್ಲಿ ಸ್ಟ್ರೇಟ್ ಲೈನಲ್ಲಿರುವಂಥ ಎರಡು ವೆಕ್ಟರ್ಗಳನ್ನು ನಾವು ಸಿಂಪ್ಲಿಫೈ ಮಾಡಿಕೊಂಡ್ವಿ ಸೊ ಈ ಡಯಾಗ್ರಾಮಿಗೆ ಬನ್ನಿ ಇದೇನಾಯಿತು ಕೇಳಿದರೆ ವಿ ಸಿ ಮೈನಸ್ ವಿ ಎಲ್ ವಿ ಸಿ ಮೈನಸ್ ವಿ ಎಲ್ ಈ ಒಂದು ಲೆಂತ್ ಆಫ್ ದ ವೆಕ್ಟರ್ ಇದನ್ನು ಇದು ಹಾಗೆ ಇರಲಿ ವಿ ಆರ್ ಅಂತ ಇರಲಿ ಈಗ ಏನು ಬೇಕು ನಮಗೆ ರಿಸಲ್ಟೆಂಟ್ ಬೇಕು ನೀವು ಪ್ಯಾರಲೋಗ್ರಾಮ್ ಲಾ ಆಫ್ ವೆಕ್ಟರ್ ಎಡಿಷನನ್ನು ಕಲ್ತಿದ್ದೀರಿ ಸೊ ಇಲ್ಲಿ ನೋಡಿ ಇದರ ರಿಸಲ್ಟೆಂಟ್ ಏನಾಗಿರುತ್ತೆ ಅಂದರೆ ಡಯಾಗನಲ್ ಆಫ್ ದ ಪ್ಯಾರಲೋಗ್ರಾಮ್ ಆಗಿರುತ್ತೆ ಇಲ್ಲಿ ಅಫ್ಕೋರ್ಸ್ ಇಟ್ ಈಸ್ ರೆಕ್ಟ್ಯಾಂಗಲ್ 90 ಡಿಗ್ರಿ ಇದೆ ಯಾವುದು ವಿ ಆರ್ ಮತ್ತು ವಿ ಸಿ ಮೈನಸ್ ವಿ ಎಲ್ ಮಧ್ಯೆ 90 ಡಿಗ್ರಿ ಇದೆ ಸೊ ಇದು ರಿಸಲ್ಟೆಂಟ್ ಯಾವುದು ಈ ಒಂದು ಲೈನ್ ಏನು ತೋರಿಸ್ತಾ ಇದೆ ಸೊ ಅದನ್ನು ವಿ ಅಂತ ಮಾರ್ಕ್ ಮಾಡ್ಕೊಡೋಣ ಈ ರಿಸಲ್ಟೆಂಟಿಗೂ ಮತ್ತು ವಿ ಆರ್ಗೂ ಮಧ್ಯೆ ಇರುವಂಥ ಆ್ಯಂಗಲ್ಲು ಫೈ ಅಂತ ತಗೊಂಡಿದ್ದೀವಿ ನಾವು ರಿಸಲ್ಟೆಂಟಿಗೂ ಮತ್ತು ವಿ ಆರ್ಗೂ ಸೊ ಯಾಕೆ ಇಲ್ಲೇ ಫೈ ತಗೊಂಡ್ವಿ ಅಂದರೆ ವಿ ಅನ್ನೋದೇನು ನಮಗೆ ರಿಸಲ್ಟೆಂಟ್ ವೋಲ್ಟೇಜ್ ಸಿಗುತ್ತೆ ಐ ಅನ್ನೋದೇನು ಕರೆಂಟ್ ಸೊ ನಾವು ಏನು ಫೈಂಡ್ ಔಟ್ ಮಾಡ್ತೀವಿ ಕರೆಂಟ್ ಮತ್ತು ವೋಲ್ಟೇಜ್ನ ಮಧ್ಯೆ ಫೇಸ್ ಡಿಫ್ರೆನ್ಸ್ ಎಷ್ಟಿದೆ ಅನ್ನೋದನ್ನು ಫೈಂಡ್ ಔಟ್ ಮಾಡ್ತೀವಿ ಹಾಗಾಗಿ ನಾವು ಈ ಜಾಗಕ್ಕೆ ಈ ಆ್ಯಂಗಲನ್ನೇ ಫೈ ಅಂತ ನಾವು ಮಾರ್ಕ್ ಮಾಡ್ಕೊಂಡಿರೋದು ಓಕೆ
ಸೊ ಈಗ ನಾವು ರಿಸಲ್ಟೆಂಟನ್ನು ಫೈಂಡ್ ಔಟ್ ಮಾಡೋಣ. ನಮಗೆ ವೆಕ್ಟೋರಿಕಲಿ ನಾವು ಮಾಡ್ಕೊಂಡು ನಮಗೆ ಮ್ಯಾಗ್ನಿಟ್ಯೂಡ್ ಸಿಕ್ಕಿದ್ರೆ ಸಾಕು. ಸೊ ಹಾಗಾಗಿ ನಾವೇನು ಮಾಡ್ಬೇಕು ಹೇಳಿದ್ರೆ, ಮ್ಯಾಗ್ನಿಟ್ಯೂಡ್ ಆಫ್ ರಿಸಲ್ಟೆಂಟ್ ವಿ, ಈ ರಿಸಲ್ಟೆಂಟ್ ವಿ ಇದೆಯಲ್ಲ, ವಿ ಅನ್ನೋದು ರಿಸಲ್ಟೆಂಟ್ ವೆಕ್ಟರ್, ಇವೆರಡರ ರಿಸಲ್ಟೆಂಟ್ ವೆಕ್ಟರು. ಸೊ ನಮಗೆ ಅದರ ಮ್ಯಾಗ್ನಿಟ್ಯೂಡ್ ಬೇಕು. ಸೊ ಮ್ಯಾಗ್ನಿಟ್ಯೂಡ್ ಬೇಕಂದಾಗ ನೆನಪಿದೆ ನಿಮಗೆ ಫಾರ್ಮುಲಾ, ಪಿ ಆರ್ ಇಸ್ ಈಕ್ವಲ್ ಟು, ಅಥವಾ ಆರ್ ಸ್ಕ್ವೇರ್ ಈಕ್ವಲ್ಸ್ ಟು ಪಿ ಸ್ಕ್ವೇರ್ ಪ್ಲಸ್ ಕ್ಯೂ ಸ್ಕ್ವೇರ್ ಪ್ಲಸ್ 2PQ cos ಥೀಟಾ ಅಂತ ತಗೋತೀವಿ. ಆ ಥೀಟಾ ಅನ್ನೋದು ಏನು? ಆ್ಯಂಗಲ್ ಬಿಟ್ವೀನ್ ದೀಸ್ ಟು ವೆಕ್ಟರ್ಸ್, ಈ ವಿ ಆರ್ ಇದೆ ಮತ್ತು ವಿ ಸಿ ಮೈನಸ್ ವಿ ಎಲ್ ಇದೆಯಲ್ಲ, ಇವೆರಡರ ಮಧ್ಯದ ವೆಕ್ಟರ್. ಸೊ ಭಾಳ ಸರಿ ಯೂಸ್ ಮಾಡಿದ್ದೀರಿ ನೀವು ಅದನ್ನು, ಮತ್ತು ಅದಕ್ಕೆ ಮೆನ್ಷನ್ ಮಾಡೋಕ್ಕೆ ಹೋಗಿಲ್ಲ ನಾನಿಲ್ಲಿ. ಸೊ ಥೀಟಾ ಎಷ್ಟಿದೆ? 90 degrees ಇದೆ ನೋಡಿ, ಎರಡು ವೆಕ್ಟರ್ನ ಮಧ್ಯೆ ಆ್ಯಂಗಲು 90 degrees ಇದೆ. ಸೊ ಕಾಸ್ 90 ಇಸ್ 0. ಹಾಗಾಗಿ ಏನಾಗುತ್ತೆ, ನಿಮಗೆ ಇಷ್ಟೊತ್ತಿಗೆ ಅದು ಫ್ಯಾಮಿಲಿಯರ್ ಆಗಿರುತ್ತೆ, ಎರಡು ವೆಕ್ಟರ್ಗಳು ಈ ರೀತಿ ಪರ್ಪೆಂಡಿಕ್ಯುಲರ್ ಇದ್ದರೆ ರಿಸಲ್ಟೆಂಟ್ ಏನಾಗಿರುತ್ತೆ, ರಿಸಲ್ಟೆಂಟ್ ಆರ್ ಸ್ಕ್ವೇರ್ ಅಂತ ತೊಗೊಂಡ್ರೆ ಪಿ ಸ್ಕ್ವೇರ್ ಪ್ಲಸ್ ಕ್ಯೂ ಸ್ಕ್ವೇರ್. ಇನ್ನೊಂದ್ಸರಿ ನೋಡಿ, ರಿಸಲ್ಟೆಂಟ್ ಆರ್ ಆದರೆ ಅದರ ಸ್ಕ್ವೇರ್ ಮಾಡಿದರೆ ಆರ್ ಸ್ಕ್ವೇರ್ ಈಕ್ವಲ್ಸ್ ಟು ಪಿ ಸ್ಕ್ವೇರ್ ಪ್ಲಸ್ ಕ್ಯೂ ಸ್ಕ್ವೇರ್, ಅದು ರಿಸಲ್ಟೆಂಟ್ ಆಗುತ್ತೆ. ಸೊ 90 degrees ಇದ್ದಾಗ ಮಾತ್ರ. ಹಾಗಾಗಿ ಏನಾಯಿತು ಕೇಳಿದರೆ, ನಾನಿಲ್ಲಿ ವಿ ಎಮ್ ಸ್ಕ್ವೇರ್, ನಾನಿದ್ರ ಮ್ಯಾಗ್ನಿಟ್ಯೂಡನ್ನು ತೊಗೊಂಬಿಡ್ತೇನೆ ವಿ ಎಮ್ ಸ್ಕ್ವೇರ್. ಯಾಕೆಂದರೆ ಇದು ಇದು ನೋಡಿ, ಇದು ರಿಸಲ್ಟೆಂಟ್ ವೋಲ್ಟೇಜು, ನನಗೆ ಅದರ ಏನು ಆ ರೆಸಿಸ್ಟೆನ್ಸ್ ಆಗಲಿ ಮ್ಯಾಕ್ಸಿಮಮ್ ಕರೆಂಟ್ ಆಗಲಿ ಅಲ್ಲಿ ನನಗೆ ಗೊತ್ತಿಲ್ಲ, ಅದಕ್ಕೆ ನಾನು ವಿ ಎಮ್ ಸ್ಕ್ವೇರ್ ಅಂತಲೇ ತಗೋತೇನೆ. ನೆಕ್ಸ್ಟ್ ಏನು ಕೇಳಿದರೆ, ಈ ಈ ವಿ ಆರ್ನ ಮ್ಯಾಗ್ನಿಟ್ಯೂಡ್ ಗೊತ್ತಿದೆ ನಮಗೆ, ಇದ್ರ ವಿ ಆರ್ ಎಮ್ ಸ್ಕ್ವೇರ್ ಅಂತ ತಗೋತೇನೆ. ಇನ್ನು ಇದರ ಮ್ಯಾಗ್ನಿಟ್ಯೂಡ್ ಗೊತ್ತಿದೆ ನಮಗೆ, ವಿ ಸಿ ಅನ್ನೋದು ವಿ ಸಿ ಎಮ್ ಮ್ಯಾಗ್ನಿಟ್ಯೂಡು, ವಿ ಎಲ್ನ ಮ್ಯಾಗ್ನಿಟ್ಯೂಡು ವಿ ಎಲ್ ಎಮ್ ಅಂತ ತೊಗೊಂಡೆ. ಸೊ ಇದ್ರ ಸ್ಕ್ವೇರ್ ಹೋಲ್ ಸ್ಕ್ವೇರ್. ಕ್ಲಿಯರ್ ಆಯಿತಾ? ಈಗ ನಮಗೆ ಆಲ್ರೆಡಿ ಹಿಂದೆ ನಾವು ನೋಡಿದ್ವಲ್ಲ, ವಿ ಆರ್ ಎಮ್ ಅಂದರೆ ಏನು, ವಿ ಸಿ ಎಮ್ ಅಂದರೆ ಏನು, ವಿ ಎಲ್ ಎಮ್ ಅಂದರೆ ಏನು. ಸೊ ಅದರ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ಆವಾಗ ಏನಾಯಿತು ಕೇಳಿದ್ರೆ, ಈ ವಿ ಎಮ್ ಸ್ಕ್ವೇರ್ ಹಾಗೆ ಇರುತ್ತೆ, ಬಟ್ ಇಲ್ಲಿ ವಿ ಆರ್ ಎಮ್ ಇರೋದು ಐ ಎಮ್ ಆರ್ ಆಯಿತು, ಅದು ಸ್ಕ್ವೇರ್ ಇದೆ, ಹೋಲ್ ಸ್ಕ್ವೇರ್ ಆಯಿತು. ವಿ ಸಿ ಎಮ್ ಇರೋದು ಏನಾಯಿತು ಕೇಳಿದ್ರೆ ಐ ಎಮ್ ಎಕ್ಸ್ ಸಿ, ಹಾಗೆ ವಿ ಎಲ್ ಎಮ್ ಇರೋದು ಐ ಎಮ್ ಎಕ್ಸ್ ಎಲ್, ಅದು ಹೋಲ್ ಸ್ಕ್ವೇರ್ ಇದೆ. ಈ ಮೂರು ಎಕ್ಸ್ಪ್ರೆಷನ್ನಲ್ಲಿ ಅಂದರೆ ಮೂರು ಅಂದರೆ ಮೂರು ಟರ್ಮ್ಗಳಿದೆ ನೋಡಿ, ಇಲ್ಲಿ ಐ ಎಮ್ ಹೊರಗಡೆ ತಂದರೆ ಸ್ಕ್ವೇರ್ ಆಗುತ್ತೆ, ಇಲ್ಲಿಂದ ಇಲ್ಲಿಂದ ಐ ಎಮ್ ಹೊರಗಡೆ ತಂದರೆ ಸ್ಕ್ವೇರ್ ಆಗುತ್ತೆ. ಸೊ ಐ ಎಮ್ ಸ್ಕ್ವೇರು ನಮಗೆ ಕಾಮನ್ ಆಗಿ ಹೊರಗಡೆ ತಗೋಬೋದು ನಾವು. ಹಾಗೆ ತಗೊಂಡಾಗ ವಿ ಎಮ್ ಸ್ಕ್ವೇರ್ ಈಕ್ವಲ್ಸ್ ಟು ಐ ಎಮ್ ಸ್ಕ್ವೇರ್ ಬ್ರ್ಯಾಕೆಟಲ್ಲಿ ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸಿ ಮೈನಸ್ ಎಕ್ಸ್ ಎಲ್ ಹೋಲ್ ಸ್ಕ್ವೇರ್. ಐ ಎಮ್ ಸ್ಕ್ವೇರ್ ಏನಾಯಿತು, ಕಾಮನ್ ಆಗಿ ನಾವು ಹೊರಗಡೆ ಇಟ್ಕೊಂಡಿದ್ದೀವಿ. ಈಗ ಆ ಒಂದು ಎಕ್ಸ್ಪ್ರೆಷನ್ನಲ್ಲಿ ವಿ ಎಮ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಐ ಎಮ್ ಸ್ಕ್ವೇರ್ ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸಿ ಮೈನಸ್ ಎಕ್ಸ್ ಎಲ್ ಹೋಲ್ ಸ್ಕ್ವೇರ್, ಐ ಎಮ್ ಸ್ಕ್ವೇರು ಕಾಮನ್ ಆಗಿದೆ. ಹಾಗಾಗಿ ನಾವು ಐ ಎಮ್ ಅನ್ನು ಸಪ್ರೇಟ್ ಮಾಡ್ಬೋದು. ಇಲ್ಲಿ ಸ್ಕ್ವೇರ್ ಎರಡೂ ಕಡೆ ಐ ಎಮ್ ಸ್ಕ್ವೇರ್ ಇಸ್ ಈಕ್ವಲ್ ಟು ವಿ ಎಮ್ ಸ್ಕ್ವೇರ್ ಇದು ಡಿವೈಡ್ ಆಗುತ್ತೆ, ಅದಕ್ಕೆ ಸ್ಕ್ವೇರ್ ರೂಟ್ ಮಾಡಿ ಆವಾಗ ಐ ಎಮ್ ಇಸ್ ಈಕ್ವಲ್ ಟು ವಿ ಎಮ್ ಡಿವೈಡ್ ಬೈ ಸ್ಕ್ವೇರ್ ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸಿ ಮೈನಸ್ ಎಕ್ಸ್ ಎಲ್ ಹೋಲ್ ಸ್ಕ್ವೇರ್, ಇದು ರೂಟ್ ಒಳಗಡೆ ಬಂತು, ಏಕೆಂದರೆ ಎರಡು ಎಲ್ಲ ಕಡೆ ನಾವು ರೂಟ್ ತೊಗೊಂಡಿದ್ದೀವಿ. ಸೊ ದಿಸ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ಪೀಕ್ ಕರೆಂಟ್. ನಮಗೆ ಪೀಕ್ ಕರೆಂಟಿನ ಎಕ್ಸ್ಪ್ರೆಷನ್ ಸಿಕ್ತು ನೋಡಿ. ಇದು ಈ ರೀತಿ ಎಕ್ಸಾಂಪಲು ಕೇಳ್ತಾರೆ, ಆ್ಯಂಡ್ ಒಬ್ಟೇನ್ ದ ಎಕ್ಸ್ಪ್ರೆಷನ್ ಫಾರ್ ದ ಪೀಕ್ ಕರೆಂಟ್ ಆರ್ ಮ್ಯಾಕ್ಸಿಮಮ್ ಕರೆಂಟ್ ಅಂತ ಕೇಳ್ತಾರೆ. ಸೊ ಇಲ್ಲಿವರೆಗೆ ಮಾಡಿದರೆ ಆಯ್ತು, ನೀವು ನಾವು ಸ್ಟಾರ್ಟಿಂಗಿಂದ ಹೇಳಿದ್ನಲ್ಲ ಅಲ್ಲಿಂದ ಡೆರಿವೇಷನನ್ನು ಇಲ್ಲಿವರೆಗೆ ಮಾಡ್ಕೊಂಡು ಬರಬೇಕು. ಸೊ ಇಲ್ಲಿ ಈಗ ಓಮ್ಸ್ ಲಾವನ್ನು ನೋಡ್ಲಿಕ್ಕೆ ಹೋದರೆ, ಇರೋದು ಕರೆಂಟು, ಇದು ವೋಲ್ಟೇಜು, ಇದೇನಾಗಿರ್ಬೇಕಾಗಾದರೆ ರೆಸಿಸ್ಟೆನ್ಸ್ ಆಗಿರಲೇಬೇಕು, ಯಾಕಂದರೆ ಐ ಈಸ್ ಈಕ್ವಲ್ ಟು ವಿ ಬೈ ಆರ್. ಅಂದರೆ ಆರ್ ಇರೋ ಜಾಗದಲ್ಲಿ ಒಂದು ಎಕ್ಸ್ಪ್ರೆಷನ್ ಬಂದಿದೆಯಲ್ಲ, ಡೆಫಿನೆಟಾಗಿ ಆ ಎಕ್ಸ್ಪ್ರೆಷನ್ನು ಆ ಸರ್ಕ್ಯೂಟಿನ ಒಂದು ಅಪೋಸಿಷನ್ ಟು ದ ಕರೆಂಟ್ ತೋರಿಸಲೇಬೇಕು. ಹಾಗಾಗಿ ಏನಂತೀವಿ ನಾವು ಇದಕ್ಕೆ, ಇದಕ್ಕೊಂದು ರೆಸಿಸ್ಟೆನ್ಸ್ ಆಫ್ ದ ಸರ್ಕ್ಯೂಟ್ ಅಂತ ಕರಿತೀವಿ. ಬಟ್ ಇಲ್ಲಿ ನಾವು ಯೂಸ್ ಮಾಡ್ತಾ ಇರೋದು ಎ ಸಿ ಆಗಿರೋದ್ರಿಂದ, ಜೊತೆಗೆ ಈ ಎಕ್ಸ್ ಸಿ ಆಗಲಿ ಎಕ್ಸ್ ಎಲ್ ಆಗಲಿ ಎ ಸಿಯಲ್ಲಿ ಮಾತ್ರ ವರ್ಕ್ ಆಗೋದ್ರಿಂದ, ಎ ಸಿಯಲ್ಲಿ ಮಾತ್ರ ಅಪೋಸಿಷನ್ ತೋರಿಸೋದ್ರಿಂದ ನಾವು ಇದಕ್ಕೆ ರೆಸಿಸ್ಟೆನ್ಸ್ ಅನ್ನೋ ಬದಲು ಬೇರೆ ಒಂದು ವರ್ಡನ್ನು ಯೂಸ್ ಮಾಡ್ತೀವಿ, ಅದಕ್ಕೆ ನಾವು ಇಂಪೆಡೆನ್ಸ್ ಅಂತ ಕರಿತೀವಿ. ಸೊ ಈ ಒಂದು ಡಿನಾಮಿನೇಟ್ರಲ್ಲಿ ಇದೆಯಲ್ಲ ಈ ಎಕ್ಸ್ಪ್ರೆಷನ್ನು, ಇದಕ್ಕೆ ನಾವು ಇಂಪೆಡೆನ್ಸ್ ಅಂತ ಕರಿತೀವಿ. ಸೊ ಅದನ್ನು ನಾವು ಜೆಡ್ ಇಂದ ಡಿನೋಟ್ ಮಾಡ್ತೀವಿ, ಅದಕ್ಕೆ ಜೆಡ್ ಇಂದ ಡಿನೋಟ್ ಮಾಡ್ತೀವಿ. ಸೊ ಹಾಗಾಗಿ ಜೆಡ್ ಈಕ್ವಲ್ಸ್ ಟು ಏನಾಯಿತು, ಜೆಡ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸಿ ಮೈನಸ್ ಎಕ್ಸ್ ಎಲ್ ಹೋಲ್ ಸ್ಕ್ವೇರ್. ಜೆಡ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸಿ ಮೈನಸ್ ಎಕ್ಸ್ ಎಲ್ ಹೋಲ್ ಸ್ಕ್ವೇರ್ ಅಂತ ಕರಿತೀವಿ. ಸೊ ಇದೇನು ಕೇಳಿದರೆ, ಒಂದು ಇಂಪೆಡೆನ್ಸ್ ಆಫ್ ದ ಸರ್ಕ್ಯೂಟ್, ಈ ಮೂರು ಕಂಪೋನೆಂಟ್ಗಳು ಒಟ್ಟಿಗೆ ಇರೋದ್ರಿಂದ, ಮೂರು ಕಂಪೋನೆಂಟ್ಗಳು ಯಾವ್ಯಾವುದು, ಒಂದು ರೆಜಿಸ್ಟರ್ ಇದೆ, ಕೆಪಾಸಿಟರ್ ಇದೆ, ಇಂಡಕ್ಟರ್ ಇದೆ, ಈ ಮೂರು ಒಟ್ಟಿಗೆ ಇರೋದ್ರಿಂದ ಅದರ ಒಂದು ಏನು ಇಂಪೆಡೆನ್ಸ್ ಅಂದರೆ ಅಪೋಸಿಷನ್ ಆಫರ್ಡ್ ಬೈ ದ
this LCR circuit, opposition offered by the LCR circuit to the flow of AC current is called impedance anta heltare. So Z equals to square root of R square plus XC minus XL whole square anta. Once again its SI unit is ohm and dimension is same as that of the resistance. SI unit iradu ohm antane barithivi navu. So iga navu main aagi eradu part anna complete madidvi. Ondu peak current na expression anna find out madidvi. Second enu kelidre impedance na expression anna find out madidvi. Okay, so iga navu en maduva kelidre illi aa ondu expression hege bantu namge kelidre im is equal to vm by z anta takondidivala. So ee ondu expression inda namge sikkiruvantadu anthe. Okay, namge innond kelsa baaki ide enu kelidre aa ondu phase angle anna find out madbeku. So phase angle anna find out madbeku andaga yavudu heli na starting alli nodi mention madidvi ondu current ge I is equal to im sin omega t plus phi aa phase beku namge. Ee just hindina diagram galalli neevu ಏನು ನೋಡಿದ್ರಿ ಹಿಂದಿನ ಡಯಾಗ್ರಾಮಲ್ಲಿ ಈ ಆಂಗಲ್ ಇತ್ತಲ್ವಾ ಯಾವುದು ಫೇಸ್ ಆಂಗಲ್ ಸೊ ಆ ಫೇಸ್ ಆಂಗಲನ್ನು ಕೂಡ ನೋಡಿದ್ರಿ ನೀವು ಆ ಡಯಾಗ್ರಾಮನ್ನು ನೆನಪು ಮಾಡಿಕೊಂಡು ನಾವೀಗ ಏನು ಮಾಡುವ ಕೇಳಿದರೆ ಒಂದು ಈ ಒಂದು ಇಂಪೆಡೆನ್ಸ್ ಡಯಾಗ್ರಾಮ್ ಅಂತ ಕರೀತಾರೆ ಇದಕ್ಕೆ ಸೊ ಈ ಡಯಾಗ್ರಾಮನ್ನು ಹಾಕ್ಕೊಳ್ಳೋಣ ಸೊ ನೋಡೋ ನಿಮ್ಗೆ ನೆನಪಾಗುತ್ತೆ ಅನ್ಕೋತೀನಿ ನಾನು ಜಸ್ಟ್ ನೋಡಿದ್ರಲ್ಲ ಅಲ್ಲಿ ನಾನು ಅದನ್ನು ತೋರಿಸ್ಬೇಕು ಮಾಡಿದೆ ಮತ್ತು ಬೇಡ ಅಂತ ವಾಪಸ್ ಬಂದೆ ಆ ಡಯಾಗ್ರಾಮಲ್ಲಿ ನಾನು ಸ್ವಲ್ಪ ರಿವರ್ಸ್ ಮಾಡಿ ಹಾಕಿದ್ದೇನೆ ಡಯಾಗ್ರಾಮನ್ನು ಏನಾಗಿತ್ತು ನೆನಪು ಮಾಡ್ಕೊಳ್ಳಿ ಸೊ ಆರ್ ಎಲ್ಲಿ ಬರುತ್ತೆ ಆರ್ ಅನ್ನೋದು ವಿ ಆರ್ ವಿ ಆರ್ ಅಂತೀವಲ್ಲ ನಾವಿದು ವೋಲ್ಟೇಜ್ ಅಕ್ರಾಸ್ ದ ರೆಜಿಸ್ಟರ್ ಇಲ್ಲೇ ಕರೆಂಟ್ ಇರುತ್ತೆ ಐ ಕೂಡ ಇಲ್ಲೇ ಇರುತ್ತೆ ದೇ ಆರ್ ಪ್ಯಾರಲಲ್ ನೆನ್ಪು ಬರ್ತಾ ಇದೆಯಾ ನಾನು ಇಲ್ಲಿ ಹೇಳ್ತೇನೆ ಆ ಡಯಾಗ್ರಾಮ್ ನೆನ್ಪು ಮಾಡ್ಕೊಳ್ಳಿ ಸೊ ವಿ ಆರ್ ಆ್ಯಂಡ್ ಐ ದೇ ಆರ್ ಇನ್ ದ ಸೇಮ್ ಲೈನ್ ಓಕೆ ಈ ಎಕ್ಸಿಸಲ್ ಏನು ಬಂದಿತ್ತು ಎಕ್ಸ್ ಸಿ ಮೈನಸ್ ಎಕ್ಸ್ ಎಲ್ ಕರೆಕ್ಟಾ ಅಂದರೆ ವಿ ಸಿ ಮೈನಸ್ ವಿ ಎಲ್ ಈ ಆಕ್ಸಿಸಲ್ಲಿ ಬಂದಿತ್ತು ವಿ ಸಿ ಮೈನಸ್ ವಿ ಎಲ್ ಈ ಆಕ್ಸಿಸಲ್ಲಿ ಏನು ಬಂದಿತ್ತು ಇದು ನಿಮ್ಮ ವಿ ಬಂದಿತ್ತು ನೆನಪು ಮಾಡ್ಕೊಳ್ಳಿ ವಿ ಅನ್ನುವಂಥದ್ದು ಇದು ರಿಸಲ್ಟೆಂಟ್ ರಿಸಲ್ಟೆಂಟ್ ಗೊತ್ತಾಗುತ್ತೆ ಡಯಾಗ್ರಾಮು ರಿವರ್ಸ್ ಇದೆ ಸೊ ದಿಸ್ ಈಸ್ ದ ಫೇಸ್ ಆ್ಯಂಗಲ್ ಫೈ ಫೇಸ್ ಆ್ಯಂಗಲ್ ಫೈ ಡಯಾಗ್ರಾಮ್ ಹೇಗಿದೆ ಅಂತ ಗೊತ್ತಾಯ್ತಾ ಕಂಪ್ಲೀಟ್ ನೋಡಿ ಇದು ಅಲ್ಲಿ ಸ್ಟ್ರೇಟ್ ಇತ್ತಲ್ವ ಈ ಲೈನು ಇದ್ರ ಕೆಳಗಡೆ ಇತ್ತು ಈ ರಿಸಲ್ಟೆಂಟು ಹೀಗೆ ಬಂದಿತ್ತು ಇದು ಫೇಸ್ ಆ್ಯಂಗಲ್ ಬಟ್ ಅದನ್ನು ಒಂದು ಟ್ರ್ಯಾಂಗಲ್ ಫಾ ವ್ಯಾಕ್ಟರ್ನನ್ನು ನೀವು ಈ ರೀತಿ ಮಾಡ್ಕೋಬೋದು ನಿಮ್ಗೆ ಗೊತ್ತೇ ಇದೆ ಸೊ ಎಕ್ಸ್ ಸಿ ಮೈನಸ್ ಎಕ್ಸ್ ಎಲ್ ವಿತೌಟ್ ಡಿಸ್ಟರ್ಬಿಂಗ್ ದ ಡೈರೆಕ್ಷನ್ ಆ್ಯಂಡ್ ಮ್ಯಾಗ್ನಿಟ್ಯೂಡ್ ನೀವು ಪ್ಲೇಸನ್ನು ರಿಪ್ಲೇಸ್ ಮಾಡ್ಬೋದು ಇಲ್ಲಿಂದ ತಗೊಬಂದು ಇಲ್ಲಿ ಇಡ್ಬೋದು ಏನೂ ಆಗೋದಿಲ್ಲ ಓಕೆ ಸೊ ಏನೇನಂದ್ರೆ ನಾನೀಗ ಇಲ್ಲಿ ಐ ಈಸ್ ಆಲ್ವೇಸ್ ಪ್ಯಾರಲಲ್ ಟು ಪೇಜರ್ ವಿ ಆರ್ ಈ ಐ ಅನ್ನೋದು ವಿ ಆರ್ಗೆ ಪ್ಯಾರಲಲ್ ಇದೆ ಹಾಗಾಗಿ ಫೇಸ್ ಆ್ಯಂಗಲ್ ಅನ್ನೋದು ಯಾವುದು ನಮಗೆ ಫೇಸ್ ಆ್ಯಂಗಲ್ ಬಿಟ್ವೀನ್ ವಿ ಆರ್ ಆ್ಯಂಡ್ ವಿ ಆರ್ ಅಂದರೆ ಯಾವುದು ಇದು ಆ್ಯಂಡ್ ವಿ ಈ ಹೈಪೋಟೋನಿಯಸ್ ಫೇಸ್ ಆ್ಯಂಗಲ್ ಅನ್ನೋದು ಫೈ ದಿಸ್ ಈಸ್ ದ ಆ್ಯಂಗಲ್ ಬಿಟ್ವೀನ್ ದ ವಿ ಆರ್ ಆ್ಯಂಡ್ ವಿ ವೆಕ್ಟರಲ್ಲಿ ವಿ ಆರ್ ಆ್ಯಂಡ್ ವಿ ಪೇಶರ್ ಅಂತೀವಲ್ಲ ನಾವು ಹಾಗೆ ಸೊ ಹಾಗಾಗಿ ಫೇಸ್ ಆ್ಯಂಗಲ್ ಅನ್ನೋದು ಏನಾಯಿತು ಕೇಳಿದರೆ ನಾವು ಈ ಟ್ರ್ಯಾಂಗಲನ್ನು ನೋಡಿದಾಗ ನಮಗೆ ಮ್ಯಾಗ್ನಿಟ್ಯೂಡ್ ಸಿಕ್ಕರೆ ಸಾಕು ಹಾಗಾಗಿ ಮ್ಯಾಗ್ನಿಟ್ಯೂಡ್ ಅಂದಾಗ ನಾವೇನು ಮಾಡುವ ಟ್ಯಾನ್ ಫೈಯನ್ನು ತಗೊಂಡ್ರೆ ಅಪೋಸಿಟ್ ಬೈ ಅಡ್ಜಸೆಂಟ್ ಅಪೋಸಿಟ್ ಏನಿದೆ ಎಕ್ಸ್ ಸಿ ಮೈನಸ್ ಎಕ್ಸ್ ಎಲ್ ಇದೆ ಸೊ ಇದ್ರ ಮ್ಯಾಗ್ನಿಟ್ಯೂಡ್ ಏನಾಯಿತು ಕೇಳಿದರೆ ವಿ ಸಿ ಎಮ್ ಮೈನಸ್ ವಿ ಎಲ್ ಎಮ್ ವಿ ಸಿ ಎಮ್ ಮೈನಸ್ ವಿ ಎಲ್ ಎಮ್ ನಲ್ಲಿ ಮಾಡಿದ್ದೀವಲ್ಲ ನಾವು ಈಗ ಜಸ್ಟ್ ನಿಮಗೆ ತುಂಬ ಸರಿ ಹೇಳಿದ್ದೀನಿ ನಾನು ಇದನ್ನು ಸೊ ವಿ ಸಿ ಎಮ್ ಮೈನಸ್ ವಿ ಎಲ್ ಎಮ್ ಈ ಇದನ್ನು ನೋಡ್ಬಿಡಿ ಇದು ನಂತರ ಬಂದಿರೋ ಎಕ್ಸ್ಪ್ರೆಷನ್ ಇದು ನಂತರದ್ದು ಇದಕ್ಕೂ ಹಿಂದಿನ ಎಕ್ಸ್ಪ್ರೆಷನ್ ವಿ ಸಿ ಮೈನಸ್ ವಿ ಎಲ್ ಅದರ ಮ್ಯಾಗ್ನಿಟ್ಯೂಡು ವಿ ಸಿ ಎಮ್ ಮೈನಸ್ ವಿ ಎಲ್ ಎಮ್ ನೆಕ್ಸ್ಟ್ ಏನು ಕೇಳಿದ್ರೆ ವಿ ಈಸ್ ಈಕ್ವಲ್ ಟು ಐ ಆರ್ ಅಲ್ವಾ ನೋಡಿ ಅದು ಕೂಡ ನಿಮ್ಗೆ ಹೇಳಿದ್ದೀನಿ ಹಾಗಾಗಿ ಐ ಎಮ್ ಎಕ್ಸ್ ಸಿ ಇದು ವಿ ಸಿ ಎಮ್ಗೆ ಏನಾಯಿತು ಐ ಎಮ್ ಎಕ್ಸ್ ಸಿ ಮೈನಸ್ ಐ ಎಮ್ ಎಕ್ಸ್ ಎಲ್ ನೀವು ಕರೆಕ್ಟಾಗಿ ಕೇಳ್ತಾ ಬಂದರೆ ಅರ್ಥ ಆಗಿರುತ್ತೆ ಕನ್ಫ್ಯೂಸ್ ಆಯಿತು ಇಲ್ಲಿ ನೋಡಿ ಇದು ಆ್ಯಕ್ಚುಲಿ ಇದಕ್ಕೊಂದು ಹಿಂದಿನ ಎಕ್ಸ್ಪ್ರೆಷನ್ಗೆ ಹೋದರೆ ಪೇಶರಲ್ಲಿ ಹೋಗೋದಾದರೆ ವಿ ಸಿ ಮೈನಸ್ ವಿ ಎಲ್ ವೆಕ್ಟರಲ್ಲಿ ಬಟ್ ನಾವು ಮ್ಯಾಗ್ನಿಟ್ಯೂಡ್ ಮಾತಾಡ್ತಾ ಇದ್ದೀವಲ್ಲ ಸೊ ಮ್ಯಾಗ್ನಿಟ್ಯೂಡ್ ಆಫ್ ದಟ್ ಫೇಷರ್ ಈಸ್ ವಿ ಸಿ ಎಮ್ ಮೈನಸ್ ವಿ ಎಲ್ ಎಮ್ ಆ್ಯಂಡ್ ಡಿವೈಡೆಡ್ ಬೈ ವಿ ಆರ್ ಎಮ್ ಆಯಿತು ಹಾಂ ನೆಕ್ಸ್ಟ್ ಏನು ಕೇಳಿದರೆ ಅದರ ವ್ಯಾಲ್ಯೂಸ್ ಸಬ್ಸ್ಟಿಟ್ಯೂಟ್ ಮಾಡಿ ಐ ಎಮ್ ಇಂಟು ಎಕ್ಸ್ ಸಿ ಮೈನಸ್ ಐ ಎಮ್ ಇಂಟು ಎಕ್ಸ್ ಎಲ್ ಯಾವುದಕ್ಕೆ ವಿ ಎಲ್ ಎಮ್ಗೆ ಐ ಎಮ್ ಇಂಟು ಎಕ್ಸ್ ಎಲ್ ಡಿವೈಡ್ ಬೈ ಐ ಎಮ್ ಇಂಟು ಆರ್ ವಿ ಆರ್ ಎಮ್ ಅನ್ನೋದು ವಿ ಈಸ್ ಈಕ್ವಲ್ ಟು ಐ ಆರ್ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಸೊ ಐ ಇಲ್ಲಿ ಕಾಮನ್ ಇದೆ ಔಟ್ಸೈಡ್ ತಗೊಳ್ಳಿ ಡಿನಾಮಿನೇಟ್ರಲ್ಲಿ ಒಂದು ಐ ಎಮ್ ಇದೆ ಸೊ ಕ್ಯಾನ್ಸಲ್ ಆಗುತ್ತೆ ಸೊ ಹಾಗಾಗಿ ಉಳಿಯೋದೇನು ನಮಗೆ
tan phi is equal to xc minus xl by r ಅಂತ ಉಳಿಯುತ್ತೆ. ಸೊ ದಿಸ್ ಇಸ್ ದ ಎಕ್ಸ್ಪ್ರೆಷನ್. ಈ ಎಕ್ಸ್ಪ್ರೆಷನ್ ಬೇಕಿತ್ತು ನಮಗೆ. ನೀವು ಇಲ್ಲಿ ಫೈಯನ್ನು ಕೇಳಿದಾಗ ಏನು ಮಾಡ್ತೀರಿ, ಫೈ ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಸಿ ಮೈನಸ್ ಎಕ್ಸ್ ಎಲ್ ಬೈ ಆರ್, ಆ ರೀತಿ ಮಾಡ್ತೀರಿ. ಆ ಇನ್ನೊಂದು ಆಪ್ಷನ್ ಇದೆ ನಮಗೆ, ಏನು ಹೇಳಿ, ಈ ಫೈಯನ್ನು ಫೈಂಡ್ ಔಟ್ ಮಾಡೋಕ್ಕೆ ಏನು ಕೇಳಿದರೆ, ಒಂದು ವೇಳೆ ನಿಮಗೆ ಜೆಡ್ ಮ್ಯಾಗ್ನಿಟ್ಯೂಡ್ ಗೊತ್ತಿದೆ ಅಂದ್ಕೊಳ್ಳಿ, ಜೆಡ್ ವ್ಯಾಲ್ಯೂ ಗೊತ್ತಿದೆ ಅಂದ್ಕೊಳ್ಳಿ. ಜೆಡ್ ಅಂದರೆ ಏನು, ಇಂಪೆಡೆನ್ಸ್, ಇಂಪೆಡೆನ್ಸ್ ಅಲ್ವಾ. ಸೊ ಇಂಪೆಡೆನ್ಸ್ ವ್ಯಾಲ್ಯೂ ನಿಮ್ಗೆ ಗೊತ್ತಿದೆ ಅಂದರೆ, ಆ ಇಂಪೆಡೆನ್ಸ್ ವ್ಯಾಲ್ಯೂ ಗೊತ್ತಿದ್ರೆ ನೀವು ಡೈರೆಕ್ಟಾಗಿ ಕಾಸ್ ಫೈ ಅಂತ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಕಾಸ್ ಫೈ ಮಾಡಿದರೆ ಏನಾಗುತ್ತೆ, ಕಾಸ್ ಫೈ ಇಸ್ ಈಕ್ವಲ್ ಟು ಆರ್ ಬೈ ಜೆಡ್, ಅಡ್ಜಸೆಂಟ್ ಬೈ ಹೈಪೋಟನಿಯಸ್, ಆರ್ ಬೈ ಜೆಡ್. ಸೊ ಎನಿ ಒನ್ ಈ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಯೂಸ್ ಮಾಡ್ಬೋದು. ಬಟ್ ದಿಸ್ ಇಸ್ ದ ಎಕ್ಸ್ಪ್ರೆಷನ್, ದಿಸ್ ಇಸ್ ದ ಎಕ್ಸ್ಪ್ರೆಷನ್. ಯಾಕೆ ಹೇಳಿದ್ರಲ್ಲಿ ಎಕ್ಸ್ ಸಿ ಇದೆ, ಎಕ್ಸ್ ಎಲ್ ಇದೆ, ಆರ್ ಇದೆ, ಮೂರು ಇಟ್ಟಿರುವಂಥ ಎಕ್ಸ್ಪ್ರೆಷನ್ ಇದು. ಇಲ್ಲೂ ಕೂಡ ಜೆಡ್ ಬರುತ್ತೆ. ಜೆಡ್ ಬಂದಾಗ ಏನಾಯಿತು, ಸ್ಕ್ವೇರ್ ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಬ್ರ್ಯಾಕೆಟಲ್ಲಿ ಎಕ್ಸ್ ಸಿ ಮೈನಸ್ ಎಕ್ಸ್ ಎಲ್ ಹೋಲ್ ಸ್ಕ್ವೇರ್ ಇರುತ್ತೆ. ಯಾವುದನ್ನಾದರೂ ಯೂಸ್ ಮಾಡ್ಬೋದು, ಬಟ್ ನಿಮಗೆ ಎಕ್ಸಾಂಪಲ್ ಕೇಳೋದು ಈ ಎಕ್ಸ್ಪ್ರೆಷನ್ವರೆಗೆ ಮಾತ್ರ ಕೇಳಿರ್ತಾರೆ ಡೆರಿವೇಷನ್ ಪಾರ್ಟಲ್ಲಿ. ಓಕೆ, ಈಗ ನೆಕ್ಸ್ಟ್ ಏನು ಕೇಳಿದರೆ, ಈ ಎಕ್ಸ್ಪ್ರೆಷನ್ನಲ್ಲಿ ನಮ್ಗೆ ಏನೇನು ಐಡಿಯಾ ಸಿಗುತ್ತೆ. ನಿಮ್ಗೆ ಇದ್ರ ಮೇಲೂ ಕ್ವಶನ್ಸನ್ನು ಕೇಳ್ತಾರೆ. ಅಂದರೆ ಒಂದು ಕರೆಂಟ್ ಏನಾಗಿದೆ, ಲೀಡ್ ಆಗಿದೆಯಾ, ಲ್ಯಾಗಿಂಗ್ ಆಗಿದೆಯಾ, ಅಥವಾ ಆ ರೀತಿ ಕೇಳ್ತಾರೆ. ಸೊ ಒಂದೇದಾಗಿ ಏನು ಕೇಳಿದರೆ, ಇದನ್ನು ನೋಡಿ ಎಕ್ಸ್ ಸಿ ಮತ್ತು ಎಕ್ಸ್ ಎಲ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬೋದು. ಹೇಗೆ? ಸೊ ಎಕ್ಸ್ ಸಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋಕ್ಕೆ ನಾವೇನು ಮಾಡಬೇಕು, ಒನ್ ಬೈ ಒಮೆಗಾ ಸಿ. ಒಮೆಗಾ ಅನ್ನೋದೇನು, ಆ್ಯಂಗ್ಯುಲರ್ ಫ್ರೀಕ್ವೆನ್ಸಿ. ಒಮೆಗಾ ಈಕ್ವಲ್ಸ್ ಟು 2π ν. ನಿಮಗೆ ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ ಅಂದರೆ ಒಮೆಗಾ ಫೈಂಡ್ ಔಟ್ ಮಾಡ್ಬೋದು. ಕೆಪಾಸಿಟನ್ಸನ್ನು ಕೊಟ್ಟಿರ್ತಾರೆ, ಇಷ್ಟು ಕೆಪಾಸಿಟಿ ಇರುವಂಥ ಕೆಪಾಸಿಟರ್ ಅಂತೇಳಿ. ಹಾಗಾಗಿ ಎಕ್ಸ್ ಸಿ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಬೋದು. ಹಾಗಾಗಿ ನೋಡಿ ಇನ್ನೊಂದ್ಸರಿ, ಎಕ್ಸ್ ಸಿ ಇಸ್ ಈಕ್ವಲ್ ಟು 1 ಬೈ ಒಮೆಗಾ ಸಿ. ಒಮೆಗಾ ಅಂದರೆ 2π ν, ಸಿ ಅಂದರೆ ಕೆಪಾಸಿಟನ್ಸ್ ವ್ಯಾಲ್ಯೂ ಕೊಟ್ಟಿರ್ತಾರೆ. ಸಿಂಪ್ಲಿಫೈ ಮಾಡಿ ಯು ವಿಲ್ ಗೆಟ್ ದ ವ್ಯಾಲ್ಯೂ ಫಾರ್ ಎಕ್ಸ್ ಸಿ. ಓಮಲ್ಲಿರುತ್ತೆ. ಎಕ್ಸ್ ಎಲ್ ಅನ್ನೋದು ಕೂಡ ಹಾಗೆಯೇ, ಒಮೆಗಾ ಎಲ್. ಒಮೆಗಾ ಅಂದರೆ 2π ν, ನ್ಯೂ ಅಂದರೆ ಫ್ರೀಕ್ವೆನ್ಸಿ, ಆ್ಯಂಡ್ ಎಲ್, ಎಲ್ ಇಸ್ ದ ವ್ಯಾಲ್ಯೂ ಆಫ್ ದ ಇಂಡಕ್ಟನ್ಸ್. ಸೊ ಇಷ್ಟು ವ್ಯಾಲ್ಯೂ ಗೊತ್ತಿದ್ರೆ ಎಕ್ಸ್ ಎಲ್ ಫೈಂಡ್ ಔಟ್ ಮಾಡ್ತೀರಿ. ಆರ್ ವ್ಯಾಲ್ಯೂ ಕೊಟ್ಟಿರ್ತಾರೆ, ರೆಸಿಸ್ಟೆನ್ಸ್ ಎಷ್ಟು ಅಂತೇಳಿ ಆ ಸರ್ಕ್ಯೂಟಲ್ಲಿ ಇರುವಂಥದ್ದು. ಈ ಕ್ಯಾಲ್ಕುಲೇಷನ್ ಮಾಡುವಾಗ ಎರಡು ರೀತಿಯಲ್ಲಿ ನಾವು ಹೇಳ್ತೀವಿ, ಬಟ್ ನಿಮ್ಗೆ ಒಂದು ಫಸ್ಟ್ ಮೆಥಡ್ ಹೇಳ್ತೇನೆ, ಅದು ಈಸಿ ಅನಿಸುತ್ತೆ ನನಗೆ. ಯಾಕೆಂದರೆ ಎರರ್ಸ್ ಆಗೋದಿಲ್ಲ, ಮಿಸ್ಟೇಕ್ಸ್ ಆಗೋದಿಲ್ಲ ಅಂತೇಳಿ. ಸಪೋಸ್ ನೀವು ಕ್ಯಾಲ್ಕುಲೇಟ್ ಮಾಡಿದ್ರಿ ಎಕ್ಸ್ ಸಿ ಮತ್ತು ಎಕ್ಸ್ ಎಲ್ ಅನ್ನು ಕ್ಯಾಲ್ಕುಲೇಟ್ ಮಾಡಿದ್ರಿ. ಎಕ್ಸ್ ಸಿ ಗ್ರೇಟರ್ ದೆನ್ ಎಕ್ಸ್ ಎಲ್, ಎಕ್ಸ್ ಸಿ ಗ್ರೇಟರ್ ದೆನ್ ಎಕ್ಸ್ ಎಲ್ ಬಂತು ಅಂದ್ಕೊಳ್ಳಿ, ಇಷ್ಟೇ ನೋಡಿ ನೀವು, ಎಕ್ಸ್ ಸಿ ಇಸ್ ಗ್ರೇಟರ್ ದೆನ್ ಎಕ್ಸ್ ಎಲ್ ಇದೆಯಾ, ಸೊ ಫೈ ಈಸ್ ಪಾಸಿಟಿವ್. ಯಾಕೆಂದರೆ ಇಲ್ಲಿ ನ್ಯೂಮರೇಟರ್ ಪಾಸಿಟಿವ್ ಆಗುತ್ತೆ, ಎಕ್ಸ್ ಸಿ ದೊಡ್ಡದಿದ್ದರೆ ಫೈ ಈಸ್ ಪಾಸಿಟಿವ್. ಆವಾಗ ನಾವೇನಂತೀವಿ ಅಂದರೆ, ಆ ಸರ್ಕ್ಯೂಟಲ್ಲಿ ಕೆಪಾಸಿಟಿವ್ ಸರ್ಕ್ಯೂಟ್ ಅಂತ ಕರಿತೀವಿ. ಕೆಪಾಸಿಟಿವ್ ಸರ್ಕ್ಯೂಟ್ ಅಂದಾಗ ಏನು ಕೇಳಿದರೆ, ಕೆಪಾಸಿಟರ್ ಬಿಹೇವಿಯರು ಡಾಮಿನೆಂಟ್ ಅಂತ ಹೇಳ್ತೀವಿ ನಾವು. ಕೆಪಾಸಿಟರ್ ಬಿಹೇವಿಯರ್ ಡಾಮಿನೆಂಟ್ ಆ ಸರ್ಕ್ಯೂಟಲ್ಲಿ, ಇಂಡಕ್ಟರ್ಗಿಂತ ಕೆಪಾಸಿಟರ್ದು ಡಾಮಿನೆಂಟ್ ಇದೆ ಅಂತ ನಾವು ಹೇಳ್ತೀವಿ. ಅದಕ್ಕೆ ಕೆಪಾಸಿಟಿವ್ ಸರ್ಕ್ಯೂಟ್ ಅಂತ ಕರಿತೀವಿ. ಆ ಕೆಪಾಸಿಟಿವ್ ಸರ್ಕ್ಯೂಟ್ ಅಂದಾಗ ಒಂದು ಚೇಂಜಸ್ ಆಗುತ್ತೆ, ಏನು ಕೇಳಿದರೆ, ಕರೆಂಟ್ ಇನ್ ದ ಸರ್ಕ್ಯೂಟ್ ಲೀಡ್ಸ್ ದ ಸೋರ್ಸ್ ವೋಲ್ಟೇಜ್. ಕರೆಂಟ್ ಏನು ಮಾಡುತ್ತೆ ಆವಾಗ, ಲೀಡ್ ಆಗುತ್ತೆ ಯಾವುದಕ್ಕಿಂತ, ಸೋರ್ಸ್ ವೋಲ್ಟೇಜ್ಗಿಂತ. ನೀವು ಹಿಂದಿನ ಕ್ಲಾಸ್ಗಳಲ್ಲಿ ನೋಡಿದ್ವಿ, ವೆನ್ ಕೆಪಾಸಿಟರ್ ಈಸ್ ಪ್ಯೂರ್ ಕೆಪಾಸಿಟರ್ ಈಸ್ ಕನೆಕ್ಟೆಡ್ ಟು ದ ಎಸಿ ಸೋರ್ಸ್, ಏನು ಮಾಡ್ತಾ ಇತ್ತು ಆವಾಗ, ಆವಾಗ ಕರೆಂಟು ಲೀಡ್ ಆಗ್ತಾ ಇತ್ತು. ಯಾವಾಗ ಈ ಸರ್ಕ್ಯೂಟಲ್ಲಿ ಎಕ್ಸ್ ಸಿ ದೊಡ್ಡದಾಯಿತು, ಕರೆಂಟು ಲೀಡ್ ಆಗುತ್ತೆ ಸೋರ್ಸ್ ವೋಲ್ಟೇಜ್ಗಿಂತ. ಒಂದು ವೇಳೆ ಈ ಎಕ್ಸ್ ಸಿ ಸಣ್ಣದಾಯಿತು ಅಂದ್ಕೊಳ್ಳಿ, ಅಂದರೆ ಎಕ್ಸ್ ಎಲ್ ದೊಡ್ಡದಾಯಿತು ಅಂದ್ಕೊಳ್ಳಿ, ಆವಾಗ ಏನಾಯಿತು, ಸರ್ಕ್ಯೂಟಲ್ಲಿ ಫೈ ಈಸ್ ನೆಗೆಟಿವ್. ಆ ಸರ್ಕ್ಯೂಟನ್ನು ನಾವು ಇಂಡಕ್ಟಿವ್ ಸರ್ಕ್ಯೂಟ್ ಅಂತ ಕರಿತೀವಿ. ಫೈ ಈಸ್ ನೆಗೆಟಿವ್ ಆದರೆ ಅದಕ್ಕೆ ನಾವು ಇಂಡಕ್ಟಿವ್ ಸರ್ಕ್ಯೂಟ್ ಅಂತ ಕರಿತೀವಿ. ಸೊ ಇಂಡಕ್ಟಿವ್ ಸರ್ಕ್ಯೂಟ್ ಅಂದಾಗ ಏನಾಗುತ್ತೆ, ಕರೆಂಟ್ ಇನ್ ದ ಸರ್ಕ್ಯೂಟ್ ಲ್ಯಾಗ್ಸ್ ದ ಸೋರ್ಸ್ ವೋಲ್ಟೇಜ್. ನೋಡಿ, ಇಂಡಕ್ಟ್ರಲ್ಲಿ ಏನಾಗ್ತಾ ಇತ್ತು, ಕರೆಂಟು 90 ಡಿಗ್ರಿ ಹಿಂದಕ್ಕೆ ಹೋಗ್ತಾ ಇತ್ತು. ಬಟ್ ಇಲ್ಲಿ 90 ಡಿಗ್ರಿ ಅಂತ ಬರಿಬಾರ್ದು ನೀವು, ಯಾಕೆಂದರೆ ಎಕ್ಸ್ ಎಲ್ಲೂ ಇದೆ, ಎಕ್ಸ್ ಸಿನೂ ಇದೆ, ಯಾವುದೋ ಒಂದು ಇದ್ದಾಗ ನೀವು ಬರೀಬೋದು. ಬಟ್ ಎಕ್ಸ್ ಸಿ ಮತ್ತು ಎಕ್ಸ್ ಎಲ್ ಅಂದರೆ ಕೆಪಾಸಿಟರ್ ಮತ್ತು ಇಂಡಕ್ಟರ್ ಎರಡೂ ಇದ್ದಾಗ, ಹಾಗೆ ಸಡನ್ನಾಗಿ ನೀವು 90 ಡಿಗ್ರಿ ಅಂತ ಹೇಳಲಿಕ್ಕೆ ಹೋಗಬಾರ್ದು. ಯಾಕೆ ತಪ್ಪಾಗುತ್ತೆ ಗೊತ್ತಾ, ಎರಡೂ ಇದೆ ಕಂಪೋನೆಂಟ್ಗಳು, ನಾಟ್ ಎಕ್ಸಾಕ್ಟ್ಲಿ 90 ಡಿಗ್ರಿ, ಯಾವತ್ತೂ ಆಗೋದಿಲ್ಲ. ಸೊ ಯಾವುದಾದ್ರು ಒಂದು ಇಲ್ಲ ಅಂದರೆ ಆಗುತ್ತೆ. ಹಾಗಾಗಿ ನಾವು ಸಿಂಪ್ಲಿ ಇಷ್ಟೇ ಹೇಳ್ಬೋದು, ಕರೆಂಟ್ ಇನ್ ದ ಸರ್ಕ್ಯೂಟ್ ಲ್ಯಾಗ್ಸ್ ದ ಸೋರ್ಸ್ ವೋಲ್ಟೇಜ್. ನಿಮಗೆ ಈ ಆ್ಯಂಗಲನ್ನು ಫೈಂಡ್ ಔಟ್ ಮಾಡೋದು ಬೇಕು. ಆಮೇಲೆ ಆ್ಯಂಗಲ್ ಫೈಂಡ್ ಔಟ್ ಮಾಡೋಕ್ಕೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರಿ ನೀವು, ಫೈ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ, ಸೊ ದಟ್ ಗಿವ್ಸ್ ದ ವ್ಯಾಲ್ಯೂ ಆಫ್ ದ ಫೇಸ್ ಆ್ಯಂಗಲ್. ಆವಾಗ ಏನಂತೀರಿ ನೀವು, ಕರೆಂಟು ಎಷ್ಟು ಆ್ಯಂಗಲ್ ಮುಂದಕ್ಕಿದೆ ಯಾವಾಗ ಎಕ್ಸ್ ಸಿ ದೊಡ್ಡದಿದ್ದರೆ. ಈ ಫೈ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ್ರಲ್ವ ನೀವು, ಈ ವ್ಯಾಲ್ಯೂಸ್ ಹಾಕ್ತೀರಿ, ಟ್ಯಾನ್ ಇನ್ವರ್ಸ್ ಮಾಡ್ತೀರಿ. ಸೊ ಫೈ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ್ರಿ, 23 ಡಿಗ್ರಿ ಬಂದಿದೆ ಅಂದ್ಕೊಳ್ಳಿ. ಸೊ ಏನು ನೋಡ್ತೀರಿ ಆವಾಗ, ಎಕ್ಸ್ ಸಿ ದೊಡ್ಡದಿದೆಯೋ ಎಕ್ಸ್ ಎಲ್ ದೊಡ್ಡದಿದೆಯೋ ಅಂತ ನೋಡ್ತೀರಿ. ಎಕ್ಸ್ ಸಿ ದೊಡ್ಡದಿದೆ ಅಂದರೆ
ನೀವೇನು ಹೇಳ್ತೀರಿ, ಈ ಸರ್ಕ್ಯೂಟು ಕೆಪಾಸಿಟಿವ್ ಸರ್ಕ್ಯೂಟು, ಅಂದರೆ ಕೆಪಾಸಿಟರ್ನ ವ್ಯಾಲ್ಯೂಸು ರಿಯಾಕ್ಟೆನ್ಸು ಜಾಸ್ತಿ ಇದೆ, ಬಟ್ ಕರೆಂಟ್ ಇನ್ ದ ಸರ್ಕ್ಯೂಟ್ ಲೀಡ್ಸ್ ದ ಸೋರ್ಸ್ ವೋಲ್ಟೇಜ್, ಕರೆಂಟು ಲೀಡ್ ಆಗ್ತಾ ಇದೆ, ಮುಂದಕ್ಕೆ ಹೋಗ್ತಾ ಇದೆ ಬೈ ಆ್ಯನ್ ಆ್ಯಂಗಲ್ ಆಫ್ 23 degrees. ನೀವು ಕ್ಯಾಲ್ಕುಲೇಟ್ ಮಾಡಿದ್ರಿ 23 ಅಂತ ಬಂತು ಅಂದ್ಕೊಳ್ಳೋಣ, ಆವಾಗ ಅಷ್ಟೇ ಹೇಳ್ಬೋದು ನೀವು. ಕ್ಯಾಲ್ಕುಲೇಟ್ ಮಾಡದೆ ಹಾಗೆ ಅಂದಾಜಿಗೇನು ಇದರಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ, ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ 23 degrees ಲೀಡ್ ಇದೆ ಅಥವಾ ಮುಂದಕ್ಕೆ ಹೋಗಿದೆ. ಸಪೋಸ್ XL ದೊಡ್ಡದಾಗಿದೆ ಅಂದ್ಕೊಳ್ಳಿ, ನೆಗೆಟಿವ್ ವ್ಯಾಲ್ಯೂ ಬರುತ್ತೆ. ಸಡನ್ಲಿ ನೀವೇನು ಹೇಳ್ತೀರಿ, ಇಟ್ಸ್ ಎ ಇಂಡಕ್ಟಿವ್ ಸರ್ಕ್ಯೂಟು, ಅವಾಗೂ ಏನೋ ಒಂದು 20 degrees ಬಂತು ಅಂದ್ಕೊಳ್ಳಿ, ಕರೆಂಟ್ ಇನ್ ದ ಸರ್ಕ್ಯೂಟ್ ಲ್ಯಾಕ್ಸ್ ದ ಸೋರ್ಸ್ ವೋಲ್ಟೇಜ್ ಬೈ 20 degrees, ಹಾಗೆ ಕ್ಯಾಲ್ಕುಲೇಟ್ ಮಾಡಿ ಹೇಳಬೇಕು. ಓಕೆ, ಸೊ ಇನ್ನು ಫೈನಲಿ ಏನು ಕೇಳಿದರೆ, ಈ ಒಂದು ನಮಗೆ ನಾವು ಎರಡನ್ನೂ ಫೈಂಡ್ ಔಟ್ ಮಾಡಿದ್ದೀವಿ, ಒಂದು ಕರೆಂಟನ್ನು ಫೈಂಡ್ ಔಟ್ ಮಾಡಿದ್ದೀವಿ, ಇನ್ನೊಂದು ವೋಲ್ಟೇಜನ್ನು ಫೈಂಡ್ ಔಟ್ ಮಾಡಿದ್ದೀವಿ. ಮತ್ತು ನಾನು ಇಲ್ಲಿ ನೋಡಿ ಇನಿಷಿಯಲ್ ಪೇಸನ್ನು ತಗೊಂಡು ಬಂದು ಇನಿಷಿಯಲ್ ಪೇಸನ್ನು ಇಲ್ಲಿ ಹಾಕಿದ್ದೀನಿ, ಒಮೆಗಾ T1 ಅಂತ ಹೇಳಿದ್ದೇನೆ ನಾನು. ಸೊ ಇಲ್ಲೇನಾಗುತ್ತೆ, ಯಾವುದೋ ಒಂದು ಟೈಮ್ T1ನಲ್ಲಿ ಒಂದು ಟೈಮನ್ನು ಇನ್ಸ್ಟಂಟೇನಿಯಸ್ ಒಂದು ಟೈಮನ್ನು ತೆಗೆದುಕೊಂಡಾಗ ವೋಲ್ಟೇಜು ಈ ಒಂದು ರೆಡ್ ಕಲರ್ ಪೇಶರಿಂದ ರಿಪ್ರೆಸೆಂಟ್ ಮಾಡಿದರೆ ಕರೆಂಟನ್ನು ಇಲ್ಲಿದೆ ನೋಡಿ ಡಾರ್ಕ್ ಬ್ಲೂ ಕಲರಲ್ಲಿ, ಇದು ಕರೆಂಟ್. ಏನಾಗಿದೆ ಕೇಳಿದರೆ, ದೆರ್ ಈಸ್ ಎ ಫೇಸ್ ಡಿಫ್ರೆನ್ಸ್ ಬಿಟ್ವೀನ್ ದ ವೋಲ್ಟೇಜ್ ಆ್ಯಂಡ್ ಕರೆಂಟ್ ಅಂತ ಹೇಳ್ತೀವಿ ನಾವು. ω T1 + 5, ದಿಸ್ ಈಸ್ ω T ಅನ್ನುವಂಥದ್ದು. ಓಕೆ, ದಿಸ್ ಈಸ್ ದ ಫೇಸ್ ಡಿಫ್ರೆನ್ಸ್ ಬಿಟ್ವೀನ್ ದ ಕರೆಂಟ್ ಆ್ಯಂಡ್ ವೋಲ್ಟೇಜ್ ಅಂತೇಳಿ. ಇನ್ನು ಫೇಶರಲ್ಲಿ ರಿಪ್ರೆಸೆಂಟ್ ಮಾಡುವಂಥದ್ದು ಹೀಗೆ, ಯಾವುದರಲ್ಲಿ ಇದು LCR ಸರ್ಕ್ಯೂಟ್ಗೆ ನಾವು ಫೇಶರಲ್ಲಿ ರಿಪ್ರೆಸೆಂಟ್ ಮಾಡೋಕ್ಕೆ ಹೋದರೆ ಈ ರೀತಿ ಮಾಡ್ತೀವಿ. ಇನ್ನು ವೇವ್ ಫಾರ್ಮಲ್ಲಿ ರಿಪ್ರೆಸೆಂಟ್ ಮಾಡಲಿಕ್ಕೆ ಹೋದರೆ ಈ ರೀತಿ ಮಾಡ್ತೀವಿ. ಏನು ಈ ನೋಡಿ, ಕರೆಂಟ್ ಮತ್ತು ವೋಲ್ಟೇಜು ಇದರಲ್ಲಿ ಯಾವುದೂ ಆಗಿರ್ಬೋದು, ಯಾಕೆ ನಾವು ಡಿಸೈಡ್ ಮಾಡೋಕ್ಕಾಗಲ್ಲ. ಸಪೋಸ್ XC ಇಸ್ ಗ್ರೇಟರ್ ಅಂತ ಥಿಂಕ್ ಮಾಡಿದರೆ, XC ಗ್ರೇಟರ್ ಅಂತ ಥಿಂಕ್ ಮಾಡಿದರೆ ಡಯಾಗ್ರಾಮ್ ಈ ರೀತಿ ಬರುತ್ತೆ. XC ಗ್ರೇಟರ್ ಆದರೆ ಏನಾಗುತ್ತೆ, ಸೊ ಕರೆಂಟು ಲೀಡ್ಸ್ ದ ಸೋರ್ಸ್ ವೋಲ್ಟೇಜ್, ಕರೆಂಟ್ ಮುಂದಕ್ಕೆ ಹೊರಟೋಗ್ಬಿಡುತ್ತೆ. ನೋಡಿ, ಇದು ಜಸ್ಟ್ ಸ್ಟಾರ್ಟ್ ಆಗಿದೆ, ಆಲ್ರೆಡಿ ಇಷ್ಟು ಭಾಗ ಇದು ಹೊರಟೋಗಿದೆ ಮುಂದಕ್ಕೆ. ಅಂದರೆ ಕರೆಂಟ್ ಏನಾಗ್ತಾ ಇದೆ, ಲೀಡಿಂಗ್ ಆಗ್ತಾ ಇದೆ. ನಾನು ಯಾವ ಕಂಡೀಷನ್ ತೊಗೊಂಡಿದ್ದೇನೆ, XC ಇಸ್ ಗ್ರೇಟರ್ ದೆನ್ XL ಅಂತೇಳಿ, XC ಇಸ್ ಗ್ರೇಟರ್ ದೆನ್ XL ಕಂಡೀಷನ್ ತೊಗೊಂಡಾಗ. ಸೊ ವೇವ್ ಫಾರ್ಮಲ್ಲಿ ಈ ರೀತಿ ಇರುತ್ತೆ ಅಂತೇಳಿ. ಓಕೆ, ಸೊ ನೆಕ್ಸ್ಟು ಈ ಒಂದು ಒಂದು ಏನು ಸೊಲ್ಯೂಷನನ್ನು ಫೈಂಡ್ ಔಟ್ ಮಾಡಿದ್ದೀವಿ, ಇದು ಫೇಶರ್ ಮೆಥಡಲ್ಲಿ ಮಾಡಿರುವಂಥದ್ದು. ಸೊ ಇದನ್ನೇ ಮ್ಯಾಥಮೆಟಿಕಲ್ ಅಂದರೆ ಅನಲೈಟಿಕಲ್ ಮೆಥಡಲ್ಲೂ ಕೂಡ ನಾವು ಇದನ್ನು ಸಾಲ್ವ್ ಮಾಡ್ಬೋದು. ಸೊ ಅನಲೈಟಿಕಲ್ ಮೆಥಡನ್ನು ಫುಲ್ ಮ್ಯಾಥಮೆಟಿಕ್ಸೇ ಇರುತ್ತೆ, ನೆಕ್ಸ್ಟ್ ಕ್ಲಾಸಿಗೆ ಅದನ್ನು ಡಿಸ್ಕಸ್ ಮಾಡೋಣ. ಆ ಒಂದು ಒಂದು ಡೆರಿವೇಷನ್ ಅಂತೀವಲ್ಲ, ತುಂಬ ಕೇರ್ಫುಲ್ಲಾಗಿ ನೀವು ಇಲ್ಲೂ ಕೂಡ ಅಷ್ಟೇ ಪೆನ್ನು ಪೇಪರ್ ಇಟ್ಕೋಬೇಕು, ನೋಟ್ ಮಾಡ್ಕೋಬೇಕು, ಮುಂದಕ್ಕೆ ಬರುವಾಗ ಅದನ್ನು ನೋಡಬೇಕು, ನಾನು ಹೇಳಿದ್ದು ಸರಿ ಇದೆಯಿಲ್ಲ ಅಂತ ನೋಡಬೇಕು, ಇಲ್ಲ ಅಂದರೆ ನಿಮ್ಗೆ ಅರ್ಥ ಆಗೋದಿಲ್ಲ ಅಂತ ಹೇಳೋದು ನಾನು. ಓಕೆ, ಸೊ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು ಆಲ್ಟರ್ನೇಟಿಂಗ್ ಕರೆಂಟ್ ಯೂನಿಟಲ್ಲಿ. ಸೊ ಒಂದು 5 marks ಡೆರಿವೇಷನ್ ಪಾರ್ಟು. ಇನ್ನು ನಿಮಗೆ ನೆಕ್ಸ್ಟು ತುಂಬ ಇದೆ ಇದರಲ್ಲಿ ಕಲಿಬೇಕಾಗಿರೋದು, ಕಾಂಪಿಟೇಟಿವ್ ಎಕ್ಸಾಮ್ಗಳು ಏನು ಬರುತ್ತೆ ಅನ್ನೋದನ್ನು ಅಲ್ಲಲ್ಲಿ ನಾನು ಹೇಳ್ತಾ ಹೋಗ್ತೇನೆ. ಓಕೆ, ಇಲ್ಲಿ ಕಂಪ್ಲೀಟ್ ಮಾಡುವ. ಥ್ಯಾಂಕ್ ಯು.